ದಿನಾಂಕ 3/4/2001 ಇಸ್ವಿ, ಮಂಗಳವಾರ ಸುಮಾರು 11:15 ಗಂಟೆಯಲ್ಲಿ ಧಾರವಾಡದಲ್ಲಿರುವ ವಿಶ್ವಮಟ್ಟದ ಕವಿ, ಶರಣ ಸಾಹಿತ್ಯದ ಬಹಳ ಆಳವಾಗಿ ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥ ವಿದ್ವಾಂಸ, ಬಹುಭಾಷಾ ಕವಿ ಹಾಗೂ ಪ್ರಪಂಚ ಪರ್ಯಟನ ನಡೆಸಿ ಈಗ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಪ್ರೊಫೆಸರ್ ಪಂಚಾಕ್ಷರಿ ಹಿರೇಮಠರವರನ್ನು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆಯ ವತಿಯಿಂದ ಅವರ ಧ್ವನಿ ಇತಿಹಾಸವನ್ನು ಕಾರ್ಯಕ್ರಮವನ್ನು ಮಾಡಿಕೊಳ್ಳೋದಕ್ಕೆ ಅವರನ್ನು ಕೇಳಿಕೊಂಡ್ವಿ. ಅವರು ನಮ್ಮ ಮೇಲೆ ಕೃಪೆ ಇಟ್ಟು ಅವರ ತಮ್ಮ ಧ್ವನಿಯನ್ನು ನೀಡುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸಿದ್ದರಾಮಯ್ಯನವರೇ. ಸರ್ ಹೇಳಿ. ತಾವು ಮಹಾಸಾಧಕರು, ಕವಿಗಳು, ಅದರಲ್ಲೂ ಉರ್ದು ಕವಿಗಳು, ಉರ್ದುವಿನಲ್ಲಿ ಗಝಲನ್ನು ಬರೆದವರು, ಹಾಗೇ ಬಹುಭಾಷಾ ಸಾಹಿತ್ಯವನ್ನು ಅಧ್ಯಯನ ಮಾಡಿದವರು, ಕವಿಗಳಾದವರು. ತಮ್ಮ ಚಿಕ್ಕಂದಿನಲ್ಲಿ ಈ ಕನಸುಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರೇರಣೆ ನೀಡಿರ್ತಕ್ಕಂಥ ದಿವ್ಯ ಶಕ್ತಿಗಳ ನೆನಪನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸರ್? ಹಾಂ, ತುಂಬ ಪ್ರೀತಿ ಹಾಗೂ ಅಭಿಮಾನದ ಮಾತುಗಳನ್ನು ಆಡಿದ್ದೀರಿ ಸಿದ್ಧಗಂಗಯ್ಯನವರೇ. ಇದು ತಮ್ಮ ಮನಸ್ಸಿನ ಔದಾರ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗಲೂ ಕೂಡ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಹಸು ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದರೆ ಈ ಕಿಂಕರತ್ವ ಏನಿದೆ, ಇದು ಮಾತ್ರ ನಮ್ಮನ್ನು ಉದ್ಧಾರ ಮಾಡಬಲ್ಲದು ಅನ್ನುವಲ್ಲಿ ನನಗೆ ವಿಶ್ವಾಸ. ಇದಕ್ಕೆಲ್ಲ ಕಾರಣ ಏನು, ನಾನು ನನ್ನ ತಾಯಿಯನ್ನು ಇಲ್ಲಿ ಸ್ಮರಿಸಿಕೊಳ್ಬೇಕು. ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈಗಲೂ ಹೇಳಿಸಿಕೊಳ್ತಕ್ಕಂಥ ಪ್ರದೇಶದಿಂದ ಬಂದವನು ನಾನು. ಈ ರಾಷ್ಟ್ರಕ್ಕೆ ಸುಮಾರು 52 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಈಗಲೂ ಕೂಡ ಹೈದರಾಬಾದ್ ಕರ್ನಾಟಕ ನಿಜಾಮನ ಕಾಲದಲ್ಲಿ ಹೇಗಿತ್ತು ಈಗಲೂ ಹಾಗೇ ಇದೆ. ಬಹಳವಾದರೆ ಕೆಲವು ಗಚ್ಚು ಗಾರೆಗಳಿಂದ ನಿರ್ಮಾಣವಾದ ಬಿಲ್ಡಿಂಗ್ಸ್ ಬಂದಿರಬೇಕು ಅಷ್ಟೇ. ಕೊಪ್ಪಳ ಜಿಲ್ಲೆಯ ಸಂಬಂಧಪಟ್ಟಂಥ ಒಂದು ಪುಟ್ಟ ಗ್ರಾಮ ನಾನು ಹುಟ್ಟಿದ್ದು, ಅದರ ಹೆಸರು ಬಿಸರಹಳ್ಳಿ ಅಂತ. ಬಿಸರಹಳ್ಳಿಯ ಹಿರೇಮಠದ ಮಲಕಯ್ಯನವರು, ಬಸಮ್ಮನವರು ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು. ಅವರು ಅತ್ಯಂತ ಧರ್ಮಭೀರುಗಳಾಗಿದ್ದರು. ಅದರಲ್ಲೂ ಆಚಾರ್ಯ ಪರಂಪರೆಯಲ್ಲಿ ಬಂದಂಥ ಜಂಗಮರು ಆದದರಿಂದ ನಮಗೆ ಆರ್ಥಿಕವಾಗಿ ಬಡತನ ಬಹಳಷ್ಟು ಇತ್ತು, ಆದರೆ ಸಾಂಸ್ಕೃತಿಕವಾಗಿ ನಾವು ಬಹಳ ಶ್ರೀಮಂತರಾಗಿದ್ವಿ. ಆ ಸಂಸ್ಕೃತಿ ಪರಂಪರೆ ಏನಿದೆಯಲ್ಲ, ಅದೇ ನನ್ನ ಪಾಲಿಗೆ ಬಳುವಳಿಯಾಗಿ ಬಂದು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನನ್ನ ತಾಯಿ ಅತ್ಯಂತ ಉದಾರಿಯಾಗಿದ್ದರು. ಜಾತಿ, ಪಂಥ, ಪಂಗಡ ಇವುಗಳನ್ನು ಎಣಿಸದೇ ಶರಣರು ಆಚಾರ್ಯರು ಹೇಳಿದ ಹಾಗೆ ಸಕಲ ಜೀವಾವಳಿಯ ಲೇಸನೆ ಬಯಸ್ತಕ್ಕಂಥ ಮನೋಭಾವವುಳ್ಳ ಆ ತಾಯಿಯಾಗಿತ್ತು. ಅಂಥ ತಾಯಿಯ ಆಶ್ರಯದಲ್ಲಿ ಬೆಳೆದಂಥ ನಾನು, ಯಾಕೆಂದರೆ ನಾನು ನನ್ನ ತಂದೆಯನ್ನು ನನ್ನ 2ನೇ ವರ್ಷದಲ್ಲೇ ಕಳೆದುಕೊಂಡೆ. ನನಗೆ ತಂದೆಯ ನೆನಪು ಹೇಳಷ್ಟು ಇಲ್ಲ. ನಾನು 2 ವರ್ಷದ ಹಸುಗೂಸಾಗಿದ್ದಾಗಲೇ ನಮ್ಮ ತಂದೆಯವರು ಲಿಂಗೈಕ್ಯರಾದರು. ನನ್ನ ತಾಯಿ ಎದೆಗೆಡದೇ, ನಾವಿಬ್ಬರು ಮಕ್ಕಳು, ನನಗೊಬ್ಬ ಅಣ್ಣ ಇದ್ದಾರೆ, ಇಬ್ಬರೂ ಮಕ್ಕಳನ್ನು ಆಕೆ ಅತ್ಯಂತ ಕಷ್ಟದಿಂದ ಜೋಪಾನ ಮಾಡಿದ್ಲು. ಆದರೆ ಎಂಥ ಕಷ್ಟದ ಕಾಲದಲ್ಲೂ ಕೂಡ ಆಕೆ ತನ್ನ ಸ್ವಾಭಿಮಾನವನ್ನು ಬಿಟ್ಟುಕೊಡಲಿಲ್ಲ, ಆತ್ಮಾಭಿಮಾನವನ್ನು ಬಿಟ್ಟುಕೊಡಲಿಲ್ಲ. ರಿಪೀಟ್. ನಾನು ಎಲ್ಲ ವಿಷಯಗಳನ್ನು ನಾನು ಮತ್ತು ನನ್ನೂರು ಅನ್ನುವ ನನ್ನ ಲೇಖನ ಮಾಲೆಗಳಲ್ಲಿ ಭಾಳ ಸುದೀರ್ಘವಾಗಿ ಬರೆದಿದ್ದೇನೆ. ನನ್ನ ಬಾಲ್ಯದ ವಿದ್ಯಾಭ್ಯಾಸ ಅಯ್ಯಗಳ ಶಾಲೆಯಲ್ಲಿಯೇ ನಡೆಯಿತು ನನ್ನ ಊರಲ್ಲಿ. ಅಲ್ಲಿಂದ ನಾನು ಕೊಪ್ಪಳಕ್ಕೆ ಬಂದೆ. ವಿದ್ಯೆ, ಜ್ಞಾನ, ಈ ಸಂಪಾದನೆಯ ಹಸಿವು ನನಗೆ ತುಂಬ ಇತ್ತು. ಅದಕ್ಕಾಗಿ ಕೊಪ್ಪಳದಲ್ಲಿ ವಾರದ ಮನೆಗಳನ್ನು ಮಾಡಿಕೊಂಡು
ವಾರಕ್ಕೆ ಒಂದು ದಿವಸ ಒಬ್ಬೊಬ್ಬ ಭಕ್ತರ ಮನೆಗಳಲ್ಲಿ ನಾನು ಪ್ರಸಾದ ಸೇವಿಸಿ ಅದು ಸಾಧ್ಯವಾಗದಾದಾಗ ಅತ್ಯಂತ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರತಕ್ಕಂಥ ಗವಿಮಠ ಅಲ್ಲಿದೆ. ಆ ಕಾಲದಲ್ಲಿ ಘನ ವಿದ್ವಾಂಸರಾದಂಥ ಶಿವಶಾಂತವೀರ ಮಹಾಸ್ವಾಮಿಗಳು ಆ ಮಠದ ಅಧ್ಯಕ್ಷರಾಗಿದ್ದರು. ವಿದ್ಯಾರ್ಥಿಗಳ ಬಗೆಗೆ ಅವರಿಗೆ ತುಂಬ ಆಸಕ್ತಿ. ಅಲ್ಲಿ ಕೆಲವು ಕಾಲ ನಾನು ಆ ಬೋರ್ಡಿಂಗ್ನಲ್ಲಿ ಹೋಗಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಬರ್ತಾ ಇದ್ದೆ. ಅದು 1942-43 ಕಾಲ. ಇಡೀ ರಾಷ್ಟ್ರದ ತುಂಬ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಭರತಖಂಡದ ಸ್ವಾತಂತ್ರ್ಯಕ್ಕಾಗಿ ಅದ್ಭುತವಾದ ಹೋರಾಟ ನಡೆದಿತ್ತು. ಅಂಥ ಕಾಲದಲ್ಲಿ ನಾನು ಓದ್ತಾ ಇದ್ದ ಉಸ್ಮಾನಿಯಾ ಹೈಸ್ಕೂಲಿನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಯೋಗಶಾಲೆಯ ಕಟ್ಟಡವನ್ನು ಬೆಂಕಿ ಹಚ್ಚಿ ಸುಡಲಾಯಿತು. ನಾನಾಗ ರಾಷ್ಟ್ರೀಯ ಸೇವಾದಳದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದೆ. ಹೈದರಾಬಾದ್ ಸಂಸ್ಥಾನದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸ್ವಾಮಿ ರಮಾನಂದ ತೀರ್ಥರ ಕರೆಯ ಮೇಲೆಗೆ ನಾವು ವಿದ್ಯಾರ್ಥಿಗಳೆಲ್ಲ ಶಾಲೆ ಕಾಲೇಜುಗಳನ್ನು ಬಿಡಲಿಕ್ಕೆ ಸಿದ್ಧರಾದೆವು. ಆಗ ಕೊಪ್ಪಳ ಜಿಲ್ಲೆಯ ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ನಾವು ಶಾಲೆಯನ್ನು ತ್ಯಜಿಸಿ ಕೊಪ್ಪಳ ಕೋಟೆಯ ಮೇಲೆ ಒಂದು ನಿಮಿಷ ನಿಲ್ಲಿಸಿಬಿಡಿ. ರಿಪೀಟ್. ಹೀಗೆ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಬೇಕು ಅಂತ ಒಂದು ನಿರ್ಣಯ ಮಾಡಿಕೊಂಡ್ವಿ. ಆಮೇಲೆ ಧ್ವಜ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಹೈದರಾಬಾದ್ ಸಂಸ್ಥಾನ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಸ್ವಾಮಿ ರಮಾನಂದ ತೀರ್ಥರ ಕರೆ ಬಂತು. ಆ ಕರೆಗೆ ಅನುಗುಣವಾಗಿ ನಾನು ಧ್ವಜ ದಿನಾಚರಣೆಯ ದಿನ, ಬಹುಶಃ ನನಗೀಗ ನೆನಪಿರುವ ಹಾಗೆ 1947 ಸೆಪ್ಟೆಂಬರ್, ಆ ದಿನ ನಾನು ಬೆಳಗಿನ ಜಾವ ಎದ್ದು ಎರಡು ರಾಷ್ಟ್ರಧ್ವಜಗಳನ್ನು ನನ್ನ ಬನೀನಿನ ಒಳಗಡೆ ಇಟ್ಕೊಂಡು ಎರಡು ಕೋಲುಗಳನ್ನು ಹಿಡ್ಕೊಂಡು ಕೊಪ್ಪಳದ ಕೋಟೆಯನ್ನು ಏರಿದೆ. ಅಲ್ಲಿ ಧ್ವಜ ಹಾರಿಸಿ ನನಗೆ ಅವಾಗ ಎಷ್ಟು ಸಂತೋಷ ಆಗಿತ್ತು ಅಂತ ಹೇಳಿದರೆ, ಹಿಮಾಲಯದ ಗೌರಿಶಂಕರವನ್ನು ಏರಿದಂಥ ತೇನ್ ಸಿಂಗನ ಸಂತೋಷ ಎಷ್ಟಿತ್ತೋ ಆ ಸಂತೋಷಕ್ಕಿಂತ ನನ್ನ ಸಂತೋಷ ಏನು ಕಡಿಮೆ ಆಗಿರಲಿಲ್ಲ. ರಾಷ್ಟ್ರಧ್ವಜ ಹಾರಾಡತೊಡಗಿದಾಗ ಅತ್ಯಂತ ಒಬ್ಬ ಸೈನಿಕನ ಹಾಗೆ ನಿಂತ್ಕೊಂಡು ಅದಕ್ಕೆ ಧ್ವಜವಂದನೆ ಸಲ್ಲಿಸಿ ನಾನು ಕೆಳಗಿಳಿದು ಬಂದೆ. ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದೆ. ಜಿಲ್ಲಾಧಿಕಾರಿಗಳ ಕಚೇರಿ ಮೇಲೆ ನಾನು ಹತ್ತಿ ಧ್ವಜ ಹಾರಿಸಿ ಇಳಿತಾ ಇದ್ದೆ. ಆಗ ಅರಬ್ ಕಾವಲುಗಾರ ನನ್ನನ್ನು ಹಿಡಿದು ಬಿಟ್ಟ. ಆಗ ಹೈದರಾಬಾದ್ ಸಂಸ್ಥಾನದಲ್ಲಿ ಯಾವುದೇ ಕಾನೂನುಗಳಿರಲಿಲ್ಲ. ಯಾವುದೇ ಅಧಿಕಾರಿ ಯಾವ ಶಿಕ್ಷೆಯನ್ನಾದರೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡುವಷ್ಟು ಅವರಿಗೆ ಅಧಿಕಾರ ಇತ್ತು. ನಾನು ಅಂದ್ಕೊಂಡೆ ಬಹುಶಃ ಇದು ನನ್ನ ಜೀವನದ ಕೊನೆ ಅಂತ ಅಂದ್ಕೊಂಡೆ. ಅವನು ಜಂಬೆ ಹಾಕಿ ಚುಚ್ಚಿ ನನ್ನನ್ನು ಕೊಲ್ಲಬಹುದಾಗಿತ್ತು. ಏಕೆಂದರೆ ಕೋರ್ಟಿಗೆ ಹಾಕೋದಾಗಲಿ ಆಮೇಲೆ ನ್ಯಾಯಾಲಯಕ್ಕೆ ಒಯ್ದು ಇದನ್ನು ನಡೆಸೋದಾಗಲಿ ಆ ಕಾಲದಲ್ಲಿ ಇರಲೇ ಇಲ್ಲ. ಹೀಗಾಗಿ ನನ್ನ ಜೀವ ಇವತ್ತಿಗೆ ಮುಕ್ತಾಯ ಹೊಂತು ಅಂತ ಹೇಳಿ ಮತ್ತೊಮ್ಮೆ ಧ್ವಜಕ್ಕೆ ವಂದನೆ ಸಲ್ಲಿಸಿ ಆತನಿಗೆ ನಾನು ಈ ದಿನಗಳನ್ನು ನೆನೆಸಿಕೊಂಡ್ರೆ ಉದ್ವೇಗಪೂರ್ಣವಾಗಿರ್ತಕ್ಕಂಥ ಭಾವನೆಗಳು ಸ್ಫುರಿಸ್ತವೆ. ಯಾಕೆಂದರೆ ನೀವು ಕವಿ ಹೃದಯವನ್ನು ಹೊಂದಿರತಕ್ಕಂಥ ಎಲ್ಲರೂ ಅನುಭವಿಸಬೇಕಾಗಿರ್ತಕ್ಕಂಥ ತಳಮಳಗಳನ್ನು ಅನುಭವಿಸ್ತಾ ಇದ್ರಿ. ನನಗೆ ಶಬ್ದ ಬರೋದೇ ಕಷ್ಟವಾಗ್ತದೆ ಸಿದ್ಧಗಂಗಯ್ಯನವರೇ. ಆಮೇಲೆ ಏನಾಯಿತು ಏನೋ, ಬಹುಶಃ ನಿಮ್ಮ ಜೊತೆ ಮಾತನಾಡಲಿಕ್ಕೆ ನಾನು ಇನ್ನೂ ಜೀವಂತವಾಗಿರಬೇಕು ಅಂತ ಭಗವಂತನ ಇಚ್ಛೆ ಇರಬೇಕು. ಆತ ನನ್ನನ್ನು ಹಿಡ್ಕೊಂಡು ಜಂಬೆಯಿಂದ ತಿವಿದೇನೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ. ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಮೀನ್ ಕಚೇರಿ ಅಂತ ಕರೀತಾ ಇದ್ದರು. ಅಮೀನ್ ಕಚೇರಿಗೆ ಹಿಡ್ಕೊಂಡು ಬಂದು ನನ್ನ ಲಾಕಪ್ನಲ್ಲಿ ಹಾಕಿದ. ಆಮೇಲೆ ಮಧ್ಯಾಹ್ನ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು. ಆ ಕಾಲದಲ್ಲಿ ಎಲ್ಲರೂ ಅರಬ್ರು ಇರ್ತಿದ್ದರು. ಯಾಕೆಂದರೆ ಹೈದರಾಬಾದ್ ನಿಜಾಮನಿಗೆ ಇಲ್ಲಿಯ ಮುಸಲ್ಮಾನರ ಮೇಲೆ ವಿಶ್ವಾಸ ಇರಲಿಲ್ಲ. ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲೆಲ್ಲ ಅರಬ್ರನ್ನ ಇಡ್ತಾ ಇದ್ದ. ಕಾವಲುಗಾರರು ಕೂಡ ಅರಬ್ರೇ ಆಗಿರ್ತಿದ್ರು. ಆತ ಬಂದ ಮೇಲೆ ನನ್ನನ್ನು ನೋಡಿದ ಕೂಡಲೇ, ಅರೆ ಭೈ ಆಪ್ ಇದರ್ ಕ್ಯೂ ಆಯೆ ಅಂತ ಕೇಳಿದ. ನೀನ್ಯಾಕೆ ಇಲ್ಲಿ ಬಂದಿಯಪ್ಪ?
ಉರ್ದು ಭಾಷೆಯ ಒಂದು ಉತ್ಕೃಷ್ಟತೆ ಏನು ಅಂದರೆ ಸಣ್ಣ ಮಕ್ಕಳಿಗೂ ಕೂಡ ಅವರು ಬಹುವಚನ ಹತ್ತಿ ಮಾತನಾಡೋದು ಹಚ್ಚಿ ಆಪ್ಕೆಂ ವಾಯೆ. ಆತನ ಮಗ ಮತ್ತು ನಾನು ಇಬ್ಬರು ಉಸ್ಮಾನಿ ಹೈಸ್ಕೂಲ್ನಲ್ಲಿ ಒಂದೇ ವರ್ಗದಲ್ಲಿ ಹೋಗ್ತಾ ಇದ್ವಿ. ಆಗಾಗ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ, ಹೀಗಾಗಿ ವೈಯಕ್ತಿಕವಾದ ಪರಿಚಯ ಇತ್ತು. ಇದು ನನ್ನನ್ನು ಹಿಡಿದು ಹಾಕಿದ್ದಾರೆ ಅನ್ನೋದು ಅವರ ಮಗನಿಗೂ ಗೊತ್ತಾಯಿತು. ಆಮೇಲೆ ಮಧ್ಯಾಹ್ನದ ಹೊತ್ತಿಗೆ ನನಗೆ ಊಟ ತರಿಸಿದರು. ನಾನು ಹೇಳಿದೆ, ನಾನು ಜಂಗಮನಾಗಿರೋದ್ರಿಂದ ನಿಮ್ಮ ಕೈಯಿಂದ ನಾನು ಊಟ ಮಾಡೋಲ್ಲ, ಆಗ್ತಾನೆ ನನಗೆ ಜಂಗಮ ದೀಕ್ಷೆ ಆಗಿತ್ತು. ಗಾಂಧೀಜಿಯ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದರೂ ಕೂಡ ಇನ್ನೂ ಆ ಪರಂಪರೆಯನ್ನು ಬಿಟ್ಟು ಹೋಗುವಷ್ಟು ನಾವು ಪ್ರಬುದ್ಧರಾಗಿರಲಿಲ್ಲ. ಆಮೇಲೆ ಇದು ಅವರ ಮಗನಿಗೆ ಗೊತ್ತಾಗಿ, ನಮ್ಮ ಗೆಳೆಯನ್ನು ನೀವು ಹಿಡಿದು ಹಾಕಿದ್ದೀರಿ ಪಾಪ, ಅವ್ರನ್ನು ಬಿಟ್ಟುಕೊಡ್ಬೇಕು, ನಾನು ಊಟ ಮಾಡಲ್ಲ ಅಂತ ಆತ ಹಠ ಹಿಡಿದ. ಅಧಿಕಾರಿಗೆ ಬಹಳ ಸಮಸ್ಯೆ ಆಯಿತು. ಆ ಕಡೆ ಮಗನ ಒಲವು, ಈ ಕಡೆ ಮಗನ ಗೆಳೆಯನ ಈ ಸ್ಥಿತಿ. ನನಗೆ ಬಂದು ಅವರು ಬುದ್ಧಿ ಹೇಳಿದರು, ಈ ಚಿಕ್ಕ ವಯಸ್ಸಿನಲ್ಲಿ ನೀವು ಹೀಗೆ ಮಾಡಬಾರ್ದಾಗಿತ್ತು, ಆದರೆ ನಿನ್ನನ್ನು ನನಗೆ ಬಿಡೋದು ಕಷ್ಟವಾಗ್ತದೆ, ಇದರಲ್ಲಿ ಒಂದು ಉಪಾಯ ನಾನು ಮಾಡ್ತೀನಿ ಅಂತ ಹೇಳಿದ ಆ ಅಧಿಕಾರಿ. ಏನು ಅಂದರೆ, ನನ್ನ ಮಗಳ ಬುರ್ಖಾ ತಂದು ಕೊಡ್ತೇನೆ, ಅದನ್ನು ಹಾಕಿಕೊಂಡು ನನ್ನ ಪೊಲೀಸಿನ ಕಳಿಸ್ತೇನೆ, ಕೊಪ್ಪಳ ರೈಲ್ವೆ ಸ್ಟೇಷನ್ನಲ್ಲಿ ಆತ ನಿನ್ನ ರೈಲ್ವೆಯಲ್ಲಿ ಕೂಡಿಸ್ತಾನೆ, ನೀನು ಗದಿಗೆಗೆ ಹೋಗಿಬಿಡು, ಗದಿಗೆ ಯೂನಿಯನ್ ಬಾರ್ಡರ್ ಇರೋದರಿಂದ ಅಲ್ಲಿ ನಿನ್ನನ್ನು ಯಾರೂ ಏನೂ ಮಾಡಲಿಕ್ಕಾಗೋಲ್ಲ ಅಂತ ಹೇಳಿ ಬುರುಖಾ ತರಿಸಿ. ನನಗೂ ಕೂಡ ಜೈಲಿನಲ್ಲಿ ಕೊಳೆಯೋದು ನನಗೆ ಇಚ್ಛೆ ಇರಲಿಲ್ಲ, ಯಾಕೆಂದರೆ ಆವಾಗೆಲ್ಲ ನಮ್ಮಂಥವರಿಗೆ, ನಮ್ಮ ತರುಣರಿಗೆ ಆದರ್ಶವಾಗಿದ್ದವರು ಸುಭಾಷ್ ಚಂದ್ರ ಬೋಸ್ ಮತ್ತು ಸ್ವಾಮಿ ವಿವೇಕಾನಂದ. ನಾವು ಕ್ರಾಂತಿಯನ್ನು ಬಯಸ್ತಾ ಇದ್ವಿ, ಕ್ರಾಂತಿಯನ್ನು ಬಯಸ್ತಾ ಇದ್ದೀವಿ, ಜೈಲಿನಲ್ಲಿ ಕೊಳೆಯೋದನ್ನು ಬಯಸ್ತಾ ಇರಲಿಲ್ಲ. ಹಾಗಾದರೆ ಒಳ್ಳೆಯದಾಯಿತು ಅಂತ. ಅಷ್ಟೊತ್ತಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಭಾಗದ ಅತ್ಯಂತ ಶ್ರದ್ಧಾವಂತ ನಾಯಕರು ಆ ಕಾಲದಲ್ಲಿ, ಇವತ್ತಿಗೂ ಕೂಡ ಆ ವ್ಯಕ್ತಿ ಹಾಗೇ ಇದ್ದಾರೆ, ಅವರು ನಮಗೆಲ್ಲ ಪ್ರಾತಸ್ಮರಣೀಯರು. ಅವರು ಅಳವಂಡಿಯ ಇನಾಮ್ದಾರ್ ಮನೆತನದ ಶಿವಮೂರ್ತಿ ಸ್ವಾಮಿಗಳು ಅಂತ ಅವರ ಹೆಸರು. ಅವರು ಆ ಕಾಲದಲ್ಲಿ ಮುಂಡ್ರಿಗಿಯಲ್ಲಿ ಶಿಬಿರವನ್ನು ತೆಗೆದರು, ಸ್ವಾತಂತ್ರ್ಯ ಹೋರಾಟಗಾರರಿಗಾಗಿ ಒಂದು ನೆಲೆಯನ್ನು ಅವರು ನಿರ್ಮಾಣ ಮಾಡಿದರು. ನಾನು ಅಲ್ಲಿಗೆ ಹೋಗಬೇಕು ಅಂತ ಇಚ್ಛೆಪಟ್ಟೆ. ಸೊ ಇವರು ನನ್ನನ್ನು ಬುರ್ಖಾ ಹಾಕಿ, ಆಮೇಲೆ ಆ ಕಾಲದಲ್ಲಿ ಏನಿತ್ತು ಅಂದರೆ, ಮುಸಲ್ಮಾನ್ ಹೆಣ್ಮಕ್ಕಳಿಗೆ ನೇರವಾಗಿ ಪ್ಲ್ಯಾಟ್ಫಾರ್ಮಿಗೆ ಹೋಗಲಿಕ್ಕೆ ವೇಟಿಂಗ್ ರೂಮಿನ ಒಳಗಡೆಯಿಂದ ಹೋಗೋ ಒಂದು ವ್ಯವಸ್ಥೆ ಇತ್ತು ನಿಜಾಮ್ ಪ್ರಾಂತದ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ. ಅವರು ಎಲ್ಲರೂ ಹೋಗುವ ದಾರಿಯಲ್ಲಿ ಹೋಗುವ ಹಾಗಿಲ್ಲ, ಟಾಂಗದಲ್ಲಿ ನನ್ನ ಕೂಡಿಸಿ ಟಾಂಗಾಕನೂ ಕೂಡ ಹೊದಿಕೆಯನ್ನು ಹೊಚ್ಚಿ ಮುಸಲ್ಮಾನ್ ಹೆಣ್ಮಕ್ಕಳನ್ನ ಆಗ ಹೇಗೆ ಕರ್ಕೊಂಡು ಹೋಗ್ತಿದ್ರು ಹಾಗೆ ಕರ್ಕೊಂಡು ಹೋಗಿ ಆ ಟಾಂಗಾವನ್ನು ಹಿಂಬದಿಯಿಂದ ನನ್ನ ವೇಟಿಂಗ್ ರೂಮಿನ ಒಳಗಡೆ ಹೋಗಿಸಿ ಆ ಕಾನ್ಸ್ಟೇಬಲ್ ಟಿಕೆಟ್ ತಗೊಂಡು ನನ್ನನ್ನು ಹೆಣ್ಮಕ್ಕಳ ಬೋಗಿಯಲ್ಲಿ ಕೂಡಿಸಿ ನನಗೆ ಹೇಳಿದ ಆತ, ಯೂನಿಯನ್ ಬಾರ್ಡರ್ ಬರೋವರೆಗೂ ನೀವು ಬುರ್ಖಾ ತೆಗಿತಕ್ಕದ್ದಲ್ಲ. ನನ್ನ ಹೆಣ್ಮಕ್ಕಳ ಡಬ್ಬಿಯಲ್ಲಿ ಕೂಡಿಸಿದ, ಆಯಿತು ಅಂತ ಹೇಳಿದೆ, ಟಿಕೆಟ್ ಕೊಟ್ಟ ಕೈಯಲ್ಲೇ. ನಾನು ಹೀಗೆ ಹರ್ಲಾಪುರ ದಾಟಿ ಗದಿಗೆಗೆ ಬಂದೆ. ಗದಿಗೆ ಬರೋ ಪೂರ್ವದಲ್ಲಿ ನಾನು ಯೂನಿಯನ್ ಬಾರ್ಡರ್ ಬಂದು ಕೂಡಲೇ ಬುರುಖಾ ತೆಗೆದೆ. ಡಬ್ಬೆಯಲ್ಲಿದ್ದ ಹೆಣ್ಮಕ್ಕಳೆಲ್ಲ ಏನಪ್ಪ ಹಿಂಗೆ ಯಾಕೆ ಬಂದಿ ನೀನು ಅಂತ ಕೇಳಿದರು ಆ ತಾಯಂದಿರು. ಆ ಹಳ್ಳಿಯಿಂದ ಗದಿಗೆಗೆ ಮೊಸರು ಹಾಲು ಮಾರಲಿಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಕಳು ಬುತ್ತಿ ಕಟ್ಕೊಂಡು. ಆವಾಗ ನಾನು ಹೇಳಿದೆ, ತಾಯಿ ನಾನು ಹೀಗೆ ಧ್ವಜವನ್ನು ಏರಿಸಿದೆ, ರಾಷ್ಟ್ರಧ್ವಜವನ್ನು ನನ್ನ ನಿಜಾಮ್ ಮಿಲ್ಟ್ರಿಯವರು ನಾನು ಹಿಡಿದ್ರು, ನಾನೀಗ ಪಾರಾಗಿ ಹೀಗೆ ಹೋಗ್ತಾ ಇದ್ದೀನಿ ಅಂತ. ನನ್ನ ಗಲ್ಲ ಎಲ್ಲ ತಟ್ಟಿ ಆ ತಾಯಂದಿರು, ಅಯ್ಯೋ ಎಂಥ ತಾಯಿ ಮಗನಪ್ಪ, ನಿನ್ನನ್ನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬಿಟ್ಬಿಟ್ಲ, ಆ ತಾಯಿ ಹೊಟ್ಟೆ ತಣ್ಣಗಿರಲಿ ಅಂತ ಹೇಳಿ ಆ ಮುಗ್ಧ ಹೆಣ್ಮಕ್ಕಳು ನನ್ನನ್ನು ಆಶೀರ್ವದಿಸಿದರು. ಆಮೇಲೆ ತಮ್ಮ ಹತ್ರ ಇದ್ದ ರೊಟ್ಟಿ ಬುತ್ತಿ ಗಂಟನ್ನು ಇಟ್ಟು ನೀನು ತಿನ್ನಪ್ಪ ಮೊಸರದೆ ಅಂತ ಹೇಳಿ ಹೇಳಿದರು. ನಾನು ಹೇಳಿದೆ, ತಾಯಿ ಎರಡು ದಿವಸದಿಂದ ನನಗೆ ಸ್ನಾನ ಇಲ್ಲ, ಸ್ನಾನ ಲಿಂಗಪೂಜೆ ಇಲ್ಲದೆ ನಾನು ಏನೂ ಮುಟ್ಟೋದಿಲ್ಲ, ಆದ್ದರಿಂದ ನನಗೆ ಊಟ ಮಾಡಲಿಕ್ಕೆ ಆಗೋಲ್ಲ, ನಿಮ್ಮ ಪ್ರೀತಿನೇ ಸಾಕು ಅಂತ ಹೇಳಿದೆ. ಗದಿಗೆಗೆ ಬಂದು ಗದಿಗಿನಲ್ಲಿ ನಮ್ಮ ಹೆಡ್ ಆಫೀಸ್ ಇತ್ತು. ಸೊ ಹೈದರಾಬಾದ್ ಸ್ವಾತಂತ್ರ್ಯ ಹೋರಾಟ, ಕೊಪ್ಪಳ ಜಿಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ಕೇಂದ್ರ ಕಚೇರಿ, ಅಲ್ಲಿಗೆ ಹೋಗಿ ನನ್ನ ಹೆಸರನ್ನು ನೋಂದಾಯಿಸಿ ಅಲ್ಲಿಯೇ ಇರತಕ್ಕಂಥ ಅಧಿಕಾರಿಗಳಿಂದ ಪತ್ರ ತಗೊಂಡು ನಾನು ಮುಂಡ್ರಿಗಿಗೆ ಹೋದೆ. ಮುಂಡ್ರಿಗಿ ಶಿಬಿರದಲ್ಲಿ ಶಿಬಿರಾಧಿಪತಿಗಳಾಗಿರ್ತಂಥ ಶಿವಮೂರ್ತಿ ಸ್ವಾಮಿಗಳನ್ನು ಕಂಡು ನಾನು ಅದರಲ್ಲಿ ಸೇರ್ಪಡೆಯಾದೆ. ಅಂದಿನಿಂದ ನಮ್ಮ ಹೋರಾಟದಲ್ಲಿ ನಾನು ಧುಮುಕಿದೆ ಕ್ರಿಯಾಶೀಲನಾಗಿ. ಬಹುಶಃ ಶಿಬಿರದಲ್ಲಿ ಇದ್ದಂಥ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳಲ್ಲಿ ನಾನು ಅತ್ಯಂತ ಚಿಕ್ಕವನಾದವನು, ಹೀಗಾಗಿ ನನ್ನ ಮೇಲೆ ಎಲ್ಲರ ಪ್ರೀತಿ. ಅದರ ಜೊತೆಯಲ್ಲಿ ನನಗೆ ಶಸ್ತ್ರಾಸ್ತ್ರದ ವಿದ್ಯೆಯನ್ನು ಕಲಿಸಲಿಕ್ಕೆ ಕಪ್ಪತ್ತಗುಡ್ಡಕ್ಕೆ ಕಳಿಸಿದರು. ಅಲ್ಲಿ ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುಭಾಷ್ ಚಂದ್ರ ಬೋಸರು, ಬಹುಶಃ ಸುಭಾಷ್ ಚಂದ್ರ ಬೋಸರು ಈ ರಾಷ್ಟ್ರದ ಪ್ರಥಮ
ಪ್ರಧಾನಮಂತ್ರಿಯಾಗಿದ್ದರೆ ಈ ರಾಷ್ಟ್ರದ ಚಿತ್ರವೇ ಬದಲಾಗ್ತಾ ಇತ್ತು. ಅಂಥ ಅವಕಾಶ ಸಿಕ್ಕಲಿಲ್ಲ ಅವರಿಗೆ. ಅವರ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಏನಿತ್ತು ಅದರಲ್ಲಿ ದುಡಿದಂಥ ಕ್ಯಾಪ್ಟನ್ ರಾಮಚಂದ್ರ ಸಿಂಗ್ ಮತ್ತು ಕ್ಯಾಪ್ಟನ್ ಜಗತ್ ಸಿಂಗ್ ಅನ್ನೋರನ್ನ ಶಿವಮೂರ್ತಿ ಸ್ವಾಮಿಗಳು ನಮಗೆ ತರಬೇತಿ ಕೊಡಲಿಕ್ಕೆ ಕರೆಸಿದ್ದರು. ಕಪ್ಪತ್ತಗುಡ್ಡದಲ್ಲಿ ಕಪ್ಪತ್ತಗುಡ್ಡ ಅತ್ಯಂತ ನಿಸರ್ಗ ಅದ ಮಡಿಲಿನಲ್ಲಿ ಇರತಕ್ಕಂಥ ಒಂದು ಗುಡ್ಡ. ಅಲ್ಲಿಗೆ ಯಾರೋ ಹೋಗುವುದು ಕಷ್ಟಕಾಲ ಆ ಕಾಲದಲ್ಲಿ. ಅಂಥಲ್ಲಿ ನಮ್ಮ ಶಿಬಿರ ನಡೀತಾ ಇತ್ತು. ನಾನು ಅದರಲ್ಲಿ ಭಾಗವಹಿಸಿದೆ. ಶಸ್ತ್ರಾಸ್ತ್ರದ ವಿದ್ಯೆಯನ್ನೆಲ್ಲ ನಮಗೆ ಕಲಿಸಿದರು ಅವರು. ಆಮೇಲೆ ನಮ್ಮಲ್ಲಿ ಎಂಥ ಸ್ವಾಭಿಮಾನವನ್ನು ತುಂಬಿದರು ಅಂತ ಹೇಳಿದರೆ, ಆ ಕಾಲದಲ್ಲಿ ಹೈದರಾಬಾದ್ ಸಂಸ್ಥಾನದಲ್ಲಿ ನಮ್ಮ ಯಾವುದೇ ತಾಯಿಂದಿರ ಶೀಲ ಉಳಿಯೋದು ಕಷ್ಟವಾಗಿತ್ತು. ಆಮೇಲೆ ಸಣ್ಣ ಸಣ್ಣ ಮಕ್ಕಳನ್ನು ತಮಗೆ ಅಚ್ಚರಿ ಆಗ್ತದೇನೋ, ಆಗ್ತಾನೇ ಹುಟ್ಟಿದ ತೊಟ್ಟಿಲದಲ್ಲಿ ಜೋಗಳ ಕೇಳ್ತಾ ಮಲಿಕೊಂಡಿದ್ದ ಮಕ್ಕಳನ್ನು ಗೋಡೆಗೆ ಇಟ್ಟು ಕಾಸಿದ ಕಬ್ಬಿಣದಿಂದ ಚುಚ್ತಾ ಇದ್ದರು. ಈ ಎಲ್ಲ ದೃಶ್ಯಗಳನ್ನು ಅವರು ನಮ್ಮ ಕಣ್ಣೆದುರಿ ಕಟ್ಟುವ ಹಾಗೆ ಹೇಳಿ ನಮ್ಮಲ್ಲಿ ಸ್ವಾಭಿಮಾನ ತುಂಬ್ತಾ ಇದ್ದರು. ನಾವು ರಾತ್ರಿಯೆಲ್ಲ ಆ ಕಾಲದ ಬಸರಿಗಿಡದ ವೀರಪ್ಪನವರನ್ನು ನಾನು ನೆನೆಸ್ಕೊಳ್ಬೇಕು. ದಾನಶೂರ ಬಸರಿಗಿಡದ ವೀರಪ್ಪನವರು, ಅವರೆಲ್ಲ ಬಸ್ಗಳಿದ್ದು ಆ ಬಸ್ಗಳನ್ನು ನಮಗೆ ಬಾರ್ಡರ್ವರೆಗೂ ಹೋಗಲಿಕ್ಕೆ ಯೋಧರಿಗೆ ಅವರು ಪುಕ್ಕಟಿಯಾಗಿ ಸರಬರಾಜು ಮಾಡ್ತಾಯಿದ್ರು. ಆ ಬಸ್ಗಳಲ್ಲಿ ನಾವು ಹೋಗಿ ಇಂಡಿಯನ್ ಬಾರ್ಡರ್ಸ್ನವರೆಗೂ ಬಸ್ನಲ್ಲಿ ಹೋಗ್ತಾ ಇದ್ವಿ. ಅಲ್ಲಿಂದ ಮುಂದೆ ಕಾಲ್ನಡಿಗೆಯಲ್ಲಿ ನಮ್ಮ 303 ಬಂದೂಕಗಳನ್ನೆಲ್ಲ ಹೊತ್ತುಕೊಂಡು ನಾವು ಹೈದರಾಬಾದ್ ಸಂಸ್ಥಾನದಲ್ಲಿರ್ತಕ್ಕಂಥ ಅಮೀನ್ ಕಚೇರಿಗಳನ್ನು, ಅಮೀನ್ ಕಚೇರಿ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಸಬ್ ಇನ್ಸ್ಪೆಕ್ಟರ್ ಆಫೀಸಸ್, ಪೊಲೀಸ್ ಕಚೇರಿಗಳನ್ನೆಲ್ಲ ನಾವು ಬೆಂಕಿ ಹಚ್ಚಿಸುಟ್ವಿ. ಆಮೇಲೆ ಯಲಬುರ್ಗಿ ತಾಲೂಕಾ ಕಚೇರಿಯನ್ನೆಲ್ಲ, ಇಂಥವೆಲ್ಲ ನಾವು ಆ ಹೋರಾಟದಲ್ಲಿ ಭಾಗವಹಿಸಿದ್ವಿ. ನಾನು ಕುಕನೂರ್ ಅಮೀನ್ ಕಚೇರಿಯನ್ನು ಸುಡುವ ಕಾಲದಲ್ಲಿ ನನ್ನ ಜೊತೆಗಿದ್ದಂಥ ಮಿತ್ರರನ್ನು ಈಗ ನೆನೆಸ್ಕೊಳ್ತೇನೆ, ಅವರೀಗಿಲ್ಲ. ಪ್ರಭುರಾಜ್ ಪಾಟೀಲ್ ಅಂತ ನಮಗೆ ಅದನ್ನು ಆ ಕಚೇರಿಯನ್ನು ಸುಡಲಿಕ್ಕೆ ಒಬ್ಬ ಲೀಡರ್ ಆಗಿದ್ದರು. ಅಲ್ಲಿ ನಾವು ಅದ್ಭುತವಾದ ಹೋರಾಟ ಮಾಡಿದ್ವಿ. ಸುದೈವದಿಂದ ಬೆಳಗಿನ ಜಾವ ಆಗಲೇ ಕುಕನೂರಲ್ಲಿ ಆ ತಾಯಂದಿರು ಬೀಸುಕಲ್ಲು ಬೀಸ್ತಾ ಬೀಸುಕಲ್ಲಿನ ಪದಗಳನ್ನು ಹಾಡ್ತಾ ಇದ್ದರು. ಇಷ್ಟು ದೂರದಿಂದ ಅವರೇನಿನ್ನು ಬರಲಿಕ್ಕಿಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂಥೇಳಿ ಅಲ್ಲಿದ್ದ ಪೊಲೀಸ್ ಕಾವಲುಗಾರರೆಲ್ಲ ಮಲಿಕೊಂಡು ಬಿಟ್ಟಿದ್ದರು ಬಾಗಿಲ ತೆರೆದು. ನಮಗೆ ಅದು ಸುಲಭವಾಯಿತು ಆ ಕಚೇರಿ ಮೇಲೆ ನಮ್ಮ ಆಧಿಪತ್ಯವನ್ನು ಉಂಟು ಮಾಡಲಿಕ್ಕೆ. ಒಳಗೆ ಹೊಕ್ಕು ನಾವು ಆ ಪೊಲೀಸರನ್ನೆಲ್ಲ ಮಕ್ಕೊಂಡಿದ್ದ ಎಲ್ಲ ಬಾಗಿಲ ಹಾಕಿ ಅಲ್ಲಿರ್ತಕ್ಕಂಥ ಅವರ ಆಯುಧಗಳನ್ನೆಲ್ಲ ನಾವು ಸಂಗ್ರಹಿಸಿಕೊಂಡ್ವಿ. ಸ್ವಲ್ಪ ಮಟ್ಟಿಗೆ ಹೋರಾಟನೂ ಆಯಿತು. ಪ್ರಭುರಾಜ್ ಪಾಟೀಲರಲ್ಲೇ ಒಂದು ಪಿಸ್ತೂಲ್ ಇತ್ತು. ಆ ಹೈದರಾಬಾದ್ ಪೊಲೀಸ ತನ್ನ 303 ಬಂದೂಕಿನಿಂದ ಅವನು ಹಿಡಿದ. ನಾನು ಅವನ ಮೇಲೆ ಬಯನೆಟ್ ತಗೊಂಡು ತಲೆ ಚುಚ್ಚಿದೆ. ರಕ್ತ ಚಿಲ್ ಅಂತ ಸಿಡಿತು. ಇವತ್ತು ನನಗೆ ರಕ್ತ ನೋಡಲಿಕ್ಕಾಗಲ್ಲ. ಆದರೆ ಆ ಕಾಲದಲ್ಲಿ ಈ ಅನ್ಯಾಯ ಮಾಡ್ತಕ್ಕಂಥ ಇವರ ರಕ್ತ ನೋಡದೆ ಹೋದರೆ ನಮಗೆ ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನಾನೀಗ ಎಷ್ಟರ ಮಟ್ಟಿಗೆ ಮೃದುವಾಗಿದ್ದೇನೆ ಅಂದರೆ ರಕ್ತದ ಹನಿ ಕಂಡರೂ ಕೂಡ ಬಹುಶಃ ನಾನು ಮೂರ್ಛೆ ಹೋಗ್ತೇನೆ. ಈಗ ಅಂಥ ಕಾಲದಲ್ಲಿ ನಾವು ಮತ್ತೆ ಮರಳಿ ಬರುವವರೆಗೂ ಶಿಬಿರಾಧಿಪತಿಗಳಾದಂಥ ಶಿವಮೂರ್ತಿ ಸ್ವಾಮಿಗಳು ಊಟ ಮಾಡ್ತಾ ಇರಲಿಲ್ಲ. ಎಲ್ಲ ಯೋಧರು ಸುರಕ್ಷಿತವಾಗಿ ಬರುವವರೆಗೂ ಅವರು ಧ್ಯಾನಸ್ಥರಾಗಿ ಶಿಬಿರದಲ್ಲಿ ಕೂಡ್ತಾ ಇದ್ದರು. ಇಂಥ ಒಬ್ಬ ತಪಸ್ವಿ ಅಂಥ ಮನುಷ್ಯ ಆತ ಯೋಧನಾಗಿನೂ ಕೂಡ. ಅಂಥವರು ರಾಜಕೀಯದಲ್ಲಿ ಬೆಳೀಲಿಕ್ಕೆ ಅವಕಾಶ ಸಿಗಲಿಲ್ಲ ಈ ದೇಶದಲ್ಲಿ. ಅವರು ಶಿಬಿರವನ್ನು ಹೇಗೆ ನಡೆಸಿದರು ಅಂದರೆ, ಅತ್ಯಂತ ಶ್ರೀಮಂತ ಮನೆತನದಿಂದ ಬಂದವರು ಅವರು. ಅವರು ತಮ್ಮ ಎಲ್ಲ ಆಸ್ತಿಯನ್ನು ಹಾಳು ಮಾಡಿಕೊಂಡ್ರು. ಅದಕ್ಕಾಗಿ ಕೊನೆಯಲ್ಲಿ ಅವರು ತಮ್ಮ ಹೆಂಡತಿಯ ಮೈಮೇಲಿನ ಮಾಂಗಲ್ಯವೊಂದು ಬಿಟ್ಟು ಎಲ್ಲ ಆಭರಣಗಳನ್ನು ಮಾರಿ ಶಿಬಿರದ ಮಕ್ಕಳನ್ನು ಜೋಪಾನ ಮಾಡಿದರು ಅವರು. ಹೀಗೆ ನಾವು ವಾಪಸ್ ಬಂದ ಮೇಲೆ ಅದ್ಧೂರಿಯಾಗಿ ಅಲ್ಲಿಯ ಜನ ನಮ್ಮನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ನಮಗೆ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಸಾಕಷ್ಟು ಸಿಕ್ತು. ಅಲ್ಲಿಂದ ನಮ್ಮ ಶಿಬಿರ ಬಹಳ ಬಲಿಷ್ಠವಾಯಿತು. ಒಂದು ಅಂದರೆ ಯಲಬುರ್ಗಿ ತಾಲೂಕಾ ಕಚೇರಿ ನಮಗೆ ಸೋಲನ್ನು ಉಂಟು ಮಾಡಿತು. ಅದಕ್ಕೆ ಕಾರಣ 1942 ಇಸ್ವಿಯ ಹೋರಾಟದಲ್ಲಿ ಅತ್ಯಂತ ಪ್ರಭಾವಿಪೂರ್ಣವಾದ ಹೆಸರನ್ನು ಪಡೆದಂಥ ವಾಲಿ ಚನ್ನಪ್ಪನವರು, ಅವರು ನಮ್ಮ ಭಾಗದವರಲ್ಲ, ನಮ್ಮ ಭಾಗದ ಸ್ಥಿತಿಗತಿ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಯಾಕೋ ಅವತ್ತು ಹಠ ಮಾಡಿದರು. ನಾನು ಮುಂದೆ ಹೋಗಿ ಅಲ್ಲಿ ಎಲ್ಲ ಪರಿಚಯವನ್ನು ತಗೊಂಡು ಬರ್ತೀನಿ ಅಂತ ಹೋದರು. ನಮ್ಮ ಭಾಗದವ್ರು ಅಲ್ಲದೇ ಇದ್ದಿದ್ದರಿಂದ ಅವರಿಗೆ ಸರಿಯಾದ ಅಲ್ಲಿ ಸ್ಥಿತಿಗತಿ ಗೊತ್ತಾಗಲಿಲ್ಲ. ಹೀಗಾಗಿ ನಾವು ಹೋದಾಗ ಅಲ್ಲಿ ತಾಲೂಕಾ ಕಚೇರಿ ಸುತ್ತಲೂ ಉಸುಗನ್ನು ಹಾಕಿಬಿಟ್ಟಿದ್ದರು. ನಾವು ಏನೇ ಮಾಡಿದರೂ ರಾತ್ರಿ ಮಾಡಬೇಕು ಕತ್ತಲಲ್ಲಿ. ನಾವು ಆ ಗೋಡೆಯ ಪಕ್ಕದಲ್ಲಿ ನಿಂತುಕೊಂಡು ಬಾಂಬ್ಗಳನ್ನು ಒಗೆಯೋದು, ಈ ಕಂಟ್ರಿ ಬಾಂಬ್ ಎಲ್ಲ ನಾವೇ ನಿರ್ಮಾಣ ಮಾಡ್ತಾ ಇದ್ವಿ ಕಪ್ಪತ್ತಗುಡ್ಡದಲ್ಲಿ. ಅಂಥ ಕಾಲದಲ್ಲಿ ಅವರೆಲ್ಲ ಉಸುಗು ಹಾಕಿಬಿಟ್ಟಿದ್ರು. ನನ್ನ ಸ್ನೇಹಿತ ಇನ್ನೊಬ್ಬರು, ಅವ್ರ ಕೈಯಲ್ಲಿ ಕಂಟ್ರಿ ಬಾಂಬಿನ ಒಂದು ಚೀಲ ಇತ್ತು. ಅವರು ಉಸುಗಿದ್ದುದರಿಂದ ಅದು ನಮಗೆ ಗೊತ್ತಾಗಲಿಲ್ಲ. ಉಸುಗಿನ ಮೇಲೆ ಕಾಲಿಟ್ಟು ಕೂಡಲೇ ಅವರು ಜಾರಿ ಬಿಟ್ಟರು. ಆ ಚೀಲ ಗ್ವಾಡಿಗೆ ಬಿಡಿತು.
ಗೋಡೆಗೆ ಬಡಿದ ಕೂಡಲೇ ಅದರೊಳಗಿಂದ ಬಾಂಬ್ ಹಾರಿಬಿಡ್ತು. ಆ ಬಾಂಬ್ ಹಾರಿದ ಭಾಗ ನನ್ನ ಕಾಲಿಗೆ ಬಂದು ಬಿತ್ತು. ಇಲ್ಲಿ ಅಷ್ಟೊತ್ತಿಗೆ ಒಳಗಿದ್ದಂಥ ಹೈದರಾಬಾದ್ ನಿಜಾಮನ ಮಿಲಿಟ್ರಿಯವರು ನಮ್ಮ ಮೇಲೆ ಸಿಕ್ಕಾಪಟ್ಟೆ ಮಳೆಗರದ ಹಾಗೆ ಗುಂಡುಗಳನ್ನು ಹೊಡೆಯಲಿಕ್ಕೆ ಶುರು ಮಾಡಿದರು. ಆ ಗುಂಡಿನ ಒಂದು ಭಾಗನೂ ಕೂಡ ನನ್ನ ಎಡಗಾಲಿಗೆ ಬಂದು ಬಡೀತು. ಇವತ್ತಿಗೂ ಆ ಎಡಗಾಲು 3 ತಿಂಗಳ ಶುಶ್ರೂಷೆಯನ್ನು ಜರ್ಮನ್ ಆಸ್ಪತ್ರೆಯಲ್ಲಿ ಪಡೆದ ಮೇಲೆ ಸರಿ ಹೋಯಿತು. ಅಲ್ಲಿಂದ ನಾವು ಅವಾಗೇನಂದರು ವಾಲಿ ಚನ್ನಪ್ಪನವರು, ನೀವು ಊಡಿ ಎಲ್ಲರೂ ಚಿಕ್ಕವರಿದ್ದೀರಿ ಸತ್ತು ಹೋಗ್ತೀರಿ ಅಂತ ಹೇಳಿದರು. ನಮಗೆ ಅದು ಯಾಕೋ ಆ ಮಾತು ಸರಿ ಅನ್ನಿಸಲಿಲ್ಲ. ಒಬ್ಬ ಯೋಧನಾಗಿದ್ದಂಥ ಮನುಷ್ಯ ಊಡು ಅನ್ನೋ ಮಾತು ಏನಿದೆಯಲ್ಲ, ಯಾಕೆಂದರೆ ಆ ಯುದ್ಧ ಭೂಮಿಯಿಂದ ಪ್ರಾಣ ಉಳಿಸ್ಕೊಳ್ಳಿಕ್ಕಾಗಿ ಹೋದವನು ಅವನಿಗೆ ಯೋಧ ಅಂತ ನಾನು ಅನ್ನೋದನೇ ಇಲ್ಲ. ಆದರೂ ಅವರು ಒತ್ತಾಯಪೂರ್ವಕವಾಗಿ ನಮ್ಮನ್ನು ಕಳಿಸಿದರು. ಬಹುಶಃ ಅವರ ಅಂತಃಕರಣ ಆ ಕೆಲಸ ಮಾಡಿರಬೇಕು ಏನೋ, ಚಿಕ್ಕ ಚಿಕ್ಕವರೆಲ್ಲ ಸತ್ತು ಹೋಗ್ತಾರಲ್ಲ ಇಲ್ಲಿ ಅಂತ. ನಾವೆಲ್ಲ ಗದಿಗೆಗೆ ವಾಪಸ್ ಬಂದ್ವಿ. ಅದು ನಮಗೆ ಬಹಳ ದೊಡ್ಡ ಸೋಲು ಉಂಟು ಮಾಡಿತು. ಯುದ್ಧದಲ್ಲಿ ಸೋಲು ಗೆಲುವು ಇದ್ದದ್ದೇ. ಅಲ್ಲಿ ಬಂದ ಮೇಲೆ ಜರ್ಮನ್ ಆಸ್ಪತ್ರೆಯಲ್ಲಿ ಆಗ ಇದ್ದಂಥ ಅದೇ ತಾನೇ ಅವರು ಜರ್ಮನ್ದಿಂದ ಬಂದಿದ್ದರು, ಭಾರತೀಯರೇ. ಡಾಕ್ಟರ್, ನನಗೆ ಅವರ ಹೆಸರು ಈಗ ನೆನಪು ಮಾಡಿಕೊಳ್ತಾ ಇದ್ದೀನಿ, ಡಾಕ್ಟರ್ ಅವ್ರದ್ದು ಮೂಲ ಹೆಸರು ಆಡಿನಂತ ಇತ್ತು, ಅದನ್ನು ಅವರು ಒಂದು ಕ್ರೈಸ್ತ ಪರವಾದಂಥ ಹೆಸರನ್ನು ಬದಲಿಸಿದರು. ಈ ಆಡಿನ ಏನಾಗ್ಬೋದು ನೆನಪಾಗ್ತಾ ಇಲ್ಲ. ಆಡಿನ್ ಅದನ್ನೇ ಅವರು ಒಂದು ರೀತಿ ಕ್ರಿಶ್ಚನೈಟ್ ಮಾಡಿಬಿಟ್ಟಿದ್ರು. ಅದನ್ನು ಸ್ವಲ್ಪ ನಿಲ್ಲಿಸಿ, ಜರ್ಮನ್ ಆಸ್ಪತ್ರೆಯಲ್ಲಿದ್ದ ಆಗಿನ ಸರ್ಜನ್ರ ಹೆಸರು ಡಾಕ್ಟರ್ ಏಡನ್ ಅಂತ. ಅವರು ನನ್ನ ಕಾಲನ್ನು ಆಪರೇಷನ್ ಮಾಡೋ ಕಾಲದಲ್ಲಿ ಅನಸ್ಥೆಸಿಯಾ ಕೊಡಬೇಕು ಅಂತ ಅಂದರು. ನನಗೆ ಸಿಟ್ಟು ಬಂತು, ಯಾಕೆಂದರೆ ನಾನು ಆವಾಗ 100% ನಾನು ಯೋಧನಾಗಿದ್ದೆ. ಆ ಚಿಕ್ಕ ವಯಸ್ಸಿನಲ್ಲಿ ಕೂಡ 14-15 ವರ್ಷ ನನಗಿನ್ನೂ ತುಂಬಿರಲಿಲ್ಲ. ನಾನು ಹೇಳಿದೆ, ಡಾಕ್ಟರ್ ಡೋಂಟ್ ಇನ್ಸಲ್ಟ್ ಮೀ ಅಂತ ಹೇಳಿದೆ. ನಾನೊಬ್ಬ ಯೋಧ, ಅನಸ್ಥೆಸಿ ನನಗೆ ಅವಶ್ಯಕತೆ ಇಲ್ಲ, ನೀವೇನು ಆಪರೇಷನ್ ಮಾಡ್ತಿರೋ ಮಾಡಿ. ಅವರಿಗೆ ಆಶ್ಚರ್ಯ ಆಯಿತು. ಆಪರೇಷನ್ ಥಿಯೇಟರ್ನಲ್ಲೇ ನಾನು ಅದನ್ನು ಹೇಳಬೇಕು, ಈ ಲಿಂಗಯ್ಯ ನನ್ನ ಎದೆ ಮೇಲಿದ್ದ ಲಿಂಗದ ಕಾಯಿ ಹೀಗೆ ಹೊರಗೆ ಬಿದ್ದಿದ್ದನ್ನು ಅವರು ನೋಡಿದರು ಡಾಕ್ಟರು. ಆಮೇಲೆ ಅವರ ಅಸಿಸ್ಟೆಂಟ್ಸ್ ಎಲ್ಲ ಈ ಕಾಲನ್ನು ಮೊಣಕಾಲಿನ ಕೆಳಗಿನವರೆಗೂ ಕಟ್ ಮಾಡಬೇಕಾಗುತ್ತೆ, ಯಾಕೆಂದರೆ ವಿಷ ಎಲ್ಲ ಒಳಗಡೆ ಹಬ್ಬಿಕೊಂಡಿದೆ ಅಂತ ಅಂದರು. ಮತ್ತು ಅವರು ಚೀಫ್ ಸರ್ಜನ್ ಆಗಿದ್ದಂಥ ಡಾಕ್ಟರ್ ಏಡನ್ ಅವರು ಬಂದು ನೋಡಿದರು. ನೋಡಿದ ಮೇಲೆ ನನ್ನ ಲಿಂಗಯ್ಯನೂ ನೋಡಿದರು, ಕೇಳಿದರು ನೀವು ಯಾರು ಅಂತ. ನಾನು ಅವಾಗ ಯೋಚನೆ ಮಾಡಿದೆ, ಒಬ್ಬ ಡಾಕ್ಟರ್ನಿಗೆ ರೋಗಿ ಮುಖ ಆಗಬೇಕೇ ಹೊರತು ನಾನು ಯಾರು ಎಂತೂ ಏನೂ ಗೊತ್ತಾಗಬಾರ್ದಲ್ಲ ಅಂತ. ಆದರೂ ನಾನು ಹೇಳಿದೆ, ಐ ಬಿಲಾಂಗ್ಸ್ ಟು ದ ಆಚಾರ್ಯ ಫ್ಯಾಮಿಲಿ, ಐ ಆಮ್ ಎ ಜಂಗಮ. ಆಮೇಲೆ ನನಗದು ಆ ತಲೆಯಲ್ಲಿ ಕೊರಿತಾ ಇತ್ತು, ಈ ಡಾಕ್ಟರ್ ಆದವನು ಒಬ್ಬ ಸರ್ಜನ್ ನನಗೆ ಯಾಕೆ ಇದನ್ನು ಕೇಳಿದ. ಮುಂದೆ ಅವರು ಇಲ್ಲ, ಲೋಕಲ್ ಅನಸ್ಥೆಸಿ ಏನಾದರೂ ಕೊಡಲಿಕ್ಕೆ ನೀವು ಒಪ್ಪಿಕೊಳ್ಳಿ, ಬಹಳ ತ್ರಾಸಾಗುತ್ತೆ. ಆವಾಗ ಒಪ್ಪಿಕೊಂಡೆ. ಸುಮಾರು 3 ತಾಸು ಆಪರೇಷನ್ ಮಾಡಿ ನನಗದು ಕೇಳಿಸ್ತಾ ಇತ್ತು, ಕಟ್ ಕಟ್ಟ ಚರ್ರಗಳೇನೆಲ್ಲ ಒಳಗೆ ಹೊಕ್ಕೊಂಡಿದ್ದು ಅವನ್ನೆಲ್ಲ ತೆಗಿತಾ ಇದ್ರು. ಅವರು ತೆಗೆದರು. ಸುಮಾರು 3 ತಿಂಗಳು ನಾನು ಆಸ್ಪತ್ರೆಯಲ್ಲಿ ಇರಬೇಕಾಯಿತು. ಆವ ಆ ಹೊತ್ತಿನಲ್ಲಿ ನಾನು, ಇವರು ಯಾರು ಹಾಗಾದರೆ ಈ ಡಾಕ್ಟರ್ ಮೂಲ ಯಾರು, ಇವತ್ತು ಕ್ರಿಶ್ಚಿಯನ್ ಆಗಿರತಕ್ಕಂಥ ಈ ಮನುಷ್ಯ. ಆಮೇಲೆ ನನಗದು ಗೊತ್ತಾಯಿತು, ಅವರು ಗದಗ ಬೆಟಗೇರಿಯವರೇ. ಅವರ ಮೂಲ ಅಡ್ಡ ಹೆಸರು ಆಡಿನ ಅಂತ ಇತ್ತು. ಇವರು ಮತಾಂತರ ಹೊಂದಿದ ಮೇಲೆ ಅದನ್ನು ಏಡೆನ್ ಅಂತ ಮಾಡಿದರು. ಆ ಆಡಿನವರು ವೀರಶೈವ ಸಮಾಜಕ್ಕೆ ಸಂಬಂಧಪಟ್ಟವರು. ಅಂದರೆ ಒಬ್ಬ ಮನುಷ್ಯ ಮತಾಂತರಗೊಂಡ ನಂತರವೂ ಕೂಡ ಆತನ ಪೂರ್ವಾಶ್ರಮ, ಪೂರ್ವದ ಧರ್ಮ ವಾಸನೆ ಅದು ಬೆಂಬತ್ತಿರುತ್ತದೆ ಅಂತ ಅನ್ನಿಸ್ತದೆ. ಆವಾಗ ನನಗನ್ನಿಸ್ತು, ಈ ಲಿಂಗಯ್ಯ ನಾನು ಧರ್ಮ ಭೀರುವಾಗಿ ಇದ್ದುದರಿಂದ, ಧರ್ಮಾಚರಣೆಯಲ್ಲಿ ಇದ್ದುದರಿಂದ ಅಲ್ಲಿನೂ ಕೂಡ ಇದು ಕೆಲಸ ಮಾಡಿದೆ. ಇದ್ರ ಬಗ್ಗೆ ನಾನು ಇನ್ನೂ ಹೇಳಬೇಕು, ನಾನು ವಿದೇಶಗಳಲ್ಲಿದ್ದಾಗೂ ಕೂಡ ನನ್ನನ್ನು ಕಾಪಾಡಿದೆ ಇದು. ಒಬ್ಬ ಮನುಷ್ಯ ಧರ್ಮಿಷ್ಠನಾಗಿ ಇರೋದಾದರೆ ಧರ್ಮದ ಅರ್ಥವೇ ಅದು. ಧರ್ಮ ಅಂದರೆ ಆಧಾರ. ಯಾರೋ ಧರ್ಮವನ್ನು ರಕ್ಷಿಸ್ಕೊಂಡು ಬರ್ತಾರೋ, ಧರ್ಮವೂ ರಕ್ಷತಿ ರಕ್ಷಿತ ಅಂದ ಹಾಗೆ ಅವನನ್ನು ಧರ್ಮನೂ ರಕ್ಷಿಸ್ತಾನೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ವಿಶ್ವಾಸ ಇದೆ. ಆದರೆ ಅದರ ಅರ್ಥ ನಾನು ಧರ್ಮಾಂಧನಲ್ಲ, ನಾನು ಧರ್ಮಾಂಧನಲ್ಲ, ಮತಾಂಧನಲ್ಲ, ಭಾಷಾಂಧನೂ ಅಲ್ಲ. ನಾನು ಈ ಅಂಧತೆ, ಈ ಮೌಢ್ಯತೆ ನಮ್ಮನ್ನು ಎಲ್ಲಿಗೂ ಒಯ್ದು ಮುಟ್ಟಿಸೋದಿಲ್ಲ. ಹೀಗೆ ನಮ್ಮ ಹೋರಾಟದ ಕೆಲವು ಕ್ಷಣಗಳನ್ನು ತಮ್ಮೆದುರಿಗೆ ಇಲ್ಲಿ ಹಂಚಿಕೊಂಡಿದ್ದಾನೆ. ಆನಂತರ ನಾವು ಬಂದ್ವಿ ಮುಂದೆ 1948 ಸೆಪ್ಟೆಂಬರ್ದಲ್ಲೇ ನಮ್ಮ ಹೈದರಾಬಾದ್ ವಲ್ಲಭಭಾಯಿ ಪಟೇಲರನ್ನು ನಾವು ನೆನೆಸ್ಕೊಳ್ಬೇಕು.
ಬರೀ ಹೈದರಾಬಾದ್ ಸಂಸ್ಥಾನದ ಪ್ರಜೆಗಳು ಮಾತ್ರ ಅಲ್ಲ, ಇಡೀ ಭರತಖಂಡದ ಪ್ರಜೆಗಳು ನೆನೆಸ್ಕೊಳ್ಬೇಕು. ವಲ್ಲಭಭಾಯ್ ಪಟೇಲ್ ಇಲ್ಲದೆ ಹೋಗಿದ್ರೆ ಇದು ಭಾರತ ಒಂದು ದೇಶವಾಗ್ತಾ ಇರಲಿಲ್ಲ. ಯಾಕೆಂದರೆ ನೂರಾರು ಸಂಸ್ಥಾನಗಳನ್ನು ಅವರು ವಿಲೀನಗೊಳಿಸಿ ಇದು ಅಖಂಡ ಭಾರತ ಅನ್ನೋದನ್ನು ಆ ವ್ಯಕ್ತಿ, ಆತ ವ್ಯಕ್ತಿಯಲ್ಲ ಅದ್ಭುತವಾದ ಶಕ್ತಿ ಆತ ನಿರ್ಮಾಣ ಮಾಡಿದ. ನಿಜವಾಗಿ ನಾವು ವಲ್ಲಭಭಾಯ್ ಪಟೇಲ್ರವರಿಗೆ ನಾವೆಲ್ಲ ಕೃತಜ್ಞರಾಗಿರಬೇಕು. ಇಷ್ಟು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಾನು ಹೇಳ್ಬೋದು ಅಂತ ನನಗನ್ನಿಸ್ತದೆ. ಆದರೆ ತಾವು ಪ್ರೀತಿಯಿಂದ ಕೇಳಿದರು ಅಂತ ಹೇಳಿದೆ. ಕಾರಣ ಏನು ಅಂದರೆ, ನಾನು ಈ ಪ್ರಸಿದ್ಧಿ ಮತ್ತು ಈ ಮಾಧ್ಯಮಗಳ ಇಂದ ಭಾಳ ದೂರ ಇರತಕ್ಕಂಥವನು ನಾನು. ಯಾಕೆಂದರೆ ನನಗೊಂದು ಅವಕಾಶ ಸಿಕ್ತು ಈ ದೇಶಕ್ಕಾಗಿ ಹೋರಾಟ ಮಾಡಲು ಅನ್ನೋದೇ ಒಂದು ನಾನು ಧನ್ಯತಾಭಾವ ಹೊಂದಿದವನು. ನನಗೆ ಯಾವ ಪ್ರಸಿದ್ಧಿನೂ ಬೇಕಾಗಿರಲಿಲ್ಲ. ಆದರೆ ತಾವು ವಿಶ್ವಾಸದಿಂದ ಇಲ್ಲಿವರೆಗೂ ಬಂದಿರೋದ್ರಿಂದ ಇಂಥ ಕೆಲ ಮಾತುಗಳನ್ನು ತಮ್ಮೆದುರಿಗಿಟ್ಟಿದ್ದೇನೆ. ಆಮೇಲೆ ಮುಂದೆ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಆಮೇಲೆ ಕನ್ನಡ ಸಾಹಿತ್ಯ ಮತ್ತು ಭಾಷಾಶಾಸ್ತ್ರದಲ್ಲಿ ನಾನು MAಯನ್ನು ಪಡೆದೆ. ಇದೆಲ್ಲ ಆದಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವಚನ ವಾಂಗ್ಮಯ ಸಂಶೋಧನೆ ಪ್ರಕಟಣೆ ಇದೆಲ್ಲ ಆರಂಭಗೊಂಡಾಗ ಅಲ್ಲಿ ನಾನು ಅಲ್ಲಿಯ ಪ್ರೀತಿಯ ಅಧಿಕಾರಿಗಳು ಇದ್ದದ್ದರಿಂದ, ನನ್ನನ್ನು ಬಲ್ಲವರಾದ್ದರಿಂದ ನಾನು ಅಲ್ಲಿ ಸೇರಿಕೊಂಡೆ. ಯಾಕೆಂದರೆ ನಾನು ಒಂದು ಕಡೆ ನಿಗದಿತವಾದ ವೇಳೆಯಲ್ಲಿ ಇರಬೇಕು, ಇಷ್ಟೊತ್ತಿಗೆ ಹೋಗಬೇಕು ಅನ್ನೋ ಕರಾರಿಗೆ ಒಗ್ಗಿಕೊಂಡು ನನಗಿರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ಕಾಲದಲ್ಲಿ. ಕಾರಣ ಏನು ಅಂದರೆ, ವಿದ್ಯಾರ್ಥಿ ಜೀವನದಲ್ಲಿ ಮಧ್ಯದಲ್ಲೇ ನಾನು ಹೀಗೆ ಹೊರಟು ಹೋದದ್ದರಿಂದ ಒಂದು ರೀತಿ ನಾನು ಬಾನಿನಲ್ಲಿ ಹಾರಾಡುವ ಹಕ್ಕಿಯ ಹಾಗೆ ಇರಬೇಕು ಅಂತ, ಯಾವುದೇ ಒಂದು ಬಂಧನಕ್ಕೆ ಒಳಗಾಗಬಾರ್ದು ಅಂತ ಇದ್ದವನು. ಆವಾಗ ನಾನು ಅಲ್ಲಿ ಅಧಿಕಾರಿಗೆ ಹೇಳಿದೆ, ನೋಡಿ ಇಂಥ ಬಂಧನಗಳನ್ನು ಹಾಕಿದರೆ ಬೆಳಗ್ಗೆ ನೀವು 10 ಗಂಟೆಗೆ ಬರಬೇಕು, ಸಂಜೆ 5 ಗಂಟೆವರೆಗೂ ಇರಬೇಕು, ಇದು ಬಹುಶಃ ನನ್ನಿಂದ ಆಗಲಿಕ್ಕಿಲ್ಲ ಅಂತ. ಇಲ್ಲ, ಅದೇನೂ ಇಲ್ಲ, ನಿಮಗೆ ವಹಿಸಿರುವ ಕೆಲಸಗಳನ್ನು ಮಾಡಿದರೆ ಸಾಕು ಅಂತ. ಆಗಿದ್ದಂಥ ನಮ್ಮ ಉಪಕುಲಪತಿಗಳು ರ್ಯಾಂಗ್ಲರ್ DC ಪೌಟಿ ಅವರನ್ನು, ಆಗ ಕುಲಸಚಿವರಾಗಿದ್ದಂಥ ಅತ್ಯಂತ ಸುಸಂಸ್ಕೃತ ವ್ಯಕ್ತಿ ಸದಾಶಿವ ಒಡೆಯರವರನ್ನು ನಾನಿಲ್ಲಿ ನೆನೆಸ್ಕೊಳ್ಬೇಕು. ಅದರ ಜೊತೆಗೆ ಕನ್ನಡ ಅಧ್ಯಯನ ಪೀಠದ ಮುಖ್ಯಸ್ಥರಾಗಿದ್ದಂಥ ಮುಂದೆ ಕುಲಪತಿಗಳಾಗಿ ನಿವೃತ್ತಿ ಹೊಂದಿದಂಥ ಡಾಕ್ಟರ್ RC ಹಿರೇಮಠ ಅವರನ್ನು, ಅವ್ರನ್ನೆಲ್ಲ ನನ್ನ ಸಂಗಾತಿಗಳನ್ನು ನೆನೆಸ್ಕೊಳ್ಬೇಕು. ನಾನು ಅಲ್ಲಿ ಸೇರಿ ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರದ ಎಲ್ಲ ವೀರಶೈವ ಮಠಗಳನ್ನೆಲ್ಲ ಹೊಕ್ಕು, ಬಹುಶಃ ನಾನು ಎಲ್ಲ ಊಲೆಗರಿಗಳನ್ನು ಕೊಳ್ಳೆ ಹೊಡೆದೆ ಅಂತ ಕಾಣಿಸ್ತದೆ ಆ ಕಾಲದಲ್ಲಿ. ಇವತ್ತು ಕನ್ನಡ ಅಧ್ಯಯನ ಪೀಠದಲ್ಲಿ ನೀವು ಹೋಗಿ ಅಲ್ಲಿರೋ ತಾಡೋಲೆಗಳನ್ನು ನೋಡಿದರೆ ಅದರಲ್ಲಿ ಸಿಂಹಪಾಲು ನನ್ನ ಸೇವೆ ಆಗಿದೆ ಅನ್ನೋದನ್ನು ನಾನಿಲ್ಲಿ ವಿನಮ್ರನಾಗಿ ಹೇಳ್ಕೊಳ್ತೀನಿ. ಆಮೇಲೆ ಮುಂದೆ UGC ಆ ಕಾರ್ಯ ಮುಗಿದ ನಂತರ ಮತ್ತೆ ಅಧ್ಯಯನದ ಕಡೆ ನಾವು ಬಂದ್ವಿ. ಅಲ್ಲಿ ನಾನು ಅಧ್ಯಾಪಕನಾಗಿ ಸುಮಾರು ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ನನಗೆ ಕಲಿಸಲಿಕ್ಕೆ ಸಾಧ್ಯವಾಯಿತು. ಅದೇ ಕಾಲದಲ್ಲೇ ನಾನು 1984 ರಾಯಲ್ ನೇಪಾಲಿ ಅಕಾಡೆಮಿಯಿಂದ ಆಮಂತ್ರಣ ಸ್ವೀಕಾರ ಮಾಡಿ ನೇಪಾಳಕ್ಕೆ ಹೋದೆ. ಅಲ್ಲಿಯ ಕವಿಗೋಷ್ಠಿಗಳಲ್ಲಿ, ತ್ರಿಭುವನ ವಿಶ್ವವಿದ್ಯಾಲಯಗಳಲ್ಲಿ ನಾನು ವಿಶೇಷ ಉಪನ್ಯಾಸಗಳನ್ನು ನೀಡಿದೆ, ಕಾವ್ಯವಾಚನ ಮಾಡಿದೆ. ಅಲ್ಲಿಂದ ಮುಂದೆ ಯುರೋಪದ ಆಮಂತ್ರಣದ ಮೇರೆಗೆ ಗ್ರೀಸ್ ದೇಶಕ್ಕೆ ಹೋದೆ. ಜಾಗತಿಕ ಕವಿ ಸಮ್ಮೇಳನದಲ್ಲಿ ಬಹುಶಃ ನಾನು ಮೊಟ್ಟ ಮೊದಲಿಗೆ ಈ ಭಾಗದಿಂದ ಹೋದವನು, ಭಾಗವಹಿಸಿದೆ ಭಾರತದ ಪ್ರತಿನಿಧಿಯಾಗಿ. ಅಲ್ಲಿ 40 ರಾಷ್ಟ್ರಗಳಿಂದ ನೋಬೆಲ್ ಅವಾರ್ಡ್ ಪಡೆದಂತಹ ಕವಿಗಳು, ವಿದ್ವಾಂಸರು ಅವರೆಲ್ಲ ಅಲ್ಲಿ ನೆರೆದಿದ್ದರು. ಅದರಿಂದಾಗಿ ನನ್ನ ಸಂಪರ್ಕ ಹೆಚ್ಚಾಯಿತು, ನನ್ನ ಅನುಭವದ ವಿಸ್ತಾರ, ಒಂದು ಅರ್ಥದಲ್ಲಿ ಕಡಲಿನ ಆಳ ಮತ್ತು ಆಕಾಶದ ವಿಸ್ತಾರ ಅಲ್ಲಿ ಬಂತು ಅಂತ ನನಗನ್ನಿಸ್ತದೆ. ನಾನು ಇನ್ನೂ ಹೆಚ್ಚೆಚ್ಚು ವಿನಮ್ರನಾಗ್ತಾ ಹೋದೆ ಆ ಕ್ಷೇತ್ರದಲ್ಲಿ. ಈ ವಿನಮ್ರನಾಗೋದೇನಿದೆಯಲ್ಲ ಜ್ಞಾನದ ಎದುರಿನಲ್ಲಿ, ಇದು ಬಹುದೊಡ್ಡ ಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಆಮೇಲೆ ಸುಮಾರು ನನ್ನ ಮೊದಲನೆಯ ಕವಿತೆ ನಾನು 10 ವರ್ಷದವನಿದ್ದಾಗ ಪ್ರಕಟವಾಯಿತು. ಆ ಕಾಲದಲ್ಲಿ ಗದಿಗಿನಲ್ಲಿ ಕರ್ನಾಟಕ ಬಂಧು ಅಂತ ಒಂದು ಜನಪ್ರಿಯ ವಾರಪತ್ರಿಕೆ ಹೊರಡ್ತಾ ಇತ್ತು. ಅದರ ಸಂಪಾದಕರು ಚನ್ನಬಸವಯ್ಯ ಹಿರೇಮಠ ಅಂತ ಈಗಲೂ ನನಗೆ ನೆನಪಿದೆ. ನನ್ನ ಮೊದಲನೆಯ ಕವಿತೆ ಹೆಸರು ನಾನು ನೆನೆಸ್ಕೊಂಡ್ರೆ ಈಗಲೂ ನನಗೆ ಅಚ್ಚರಿ ಆಗ್ತದೆ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಶ್ವರ ಅಂತ ಅದರ ತಲೆಬರ ಮಾತ್ರ ನೆನಪಿದೆ ನನಗೆ. ಅದಕ್ಕೆ ಕಾರಣ ನನ್ನ ತಾಯಿ ಮತ್ತು ನನ್ನ ಮನೆತನದ ಸಂಸ್ಕಾರ. ಲೌಕಿಕ ಬದುಕಿನ ಬಗ್ಗೆ ನಾನು ಅಷ್ಟು ಯೋಚನೆ ಮಾಡಲಿಲ್ಲ, ಭೌತಿಕ ಸಂಪತ್ತಿನ ಬಗ್ಗೆ ಇವತ್ತಿಗೂ ನಾನು ಯೋಚನೆ ಮಾಡಿಲ್ಲ. ಯಾಕೆಂದರೆ ನಿಜವಾದ ಸಂಪತ್ತು ಅಂದರೆ ನಮ್ಮ ಮನಸ್ಸನ್ನು ಯಾವುದು ವಿಸ್ತಾರಗೊಳಿಸ್ತದೋ, ವಿಕಾಸಗೊಳಿಸ್ತದೆಯೋ, ಅಂಥದ್ದು ಮಾತ್ರ ಸಂಪತ್ತು ಅಂತ ನಾನು ಭಾವಿಸ್ಕೊಂಡು ಬಂದವನು. ಗ್ರೀಸ್ ದೇಶಕ್ಕೆ ಹೋದಾಗ ಅಥೆನ್ಸ್ ನಗರದಲ್ಲಿ
ಸಾಕ್ರಟೀಸನ ಸ್ಮಾರಕದ ಪಕ್ಕದಲ್ಲಿ ನಾನು ಕೂತ್ಕೊಂಡಾಗ ನನಗೆ ಅಚ್ಚರಿ ಆಯಿತು. ಯಾವುದೋ ಒಂದು ಮೂಲೆಯಲ್ಲಿರುವ ಹೈದರಾಬಾದ್ ಸಂಸ್ಥಾನದ ಒಂದು ಬಡ ಜಂಗಮ ಕುಟುಂಬದ ನಾನು ವಿಶ್ವಕ್ಕೆ ಅದ್ಭುತವಾದ ಕೊಡುಗೆಯನ್ನು ನೀಡಿದ ಅಥೆನ್ಸ್ ನಗರದಲ್ಲಿ ಕೂತ್ಕೊಂಡಿರೋದು ಸಾಕ್ರಟೀಸ್, ಪ್ಲೇಟು, ಅರಿಸ್ಟಾಟಲರ ಸ್ಮರಣೆಯ ಜೊತೆಗೆ ನಾನಿದ್ದೀನಲ್ಲ ಅಂತ ನನಗೆ ಅಚ್ಚರಿಯಾಯಿತು. ಇದೆಲ್ಲ ಒಬ್ಬ ಪಂಚಾಕ್ಷರಿಯ ಅಧ್ಯಯನಶೀಲತೆ ಮತ್ತು ಆತನ ಪರಿಶ್ರಮದಿಂದ ಆಗಿದೆ ಅಂತ ನಾನು ಭಾವಿಸಿಕೊಂಡಿಲ್ಲ. ಇದೆಲ್ಲ ಗುರುಕೃಪೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನನ್ನನ್ನು ಜೋಪಾನ ಮಾಡಿದ ಈ ನೆಲ ಭಾರತ ದೇಶ ಏನಿದೆಯಲ್ಲ, ಇದರ ಪುಣ್ಯ ವಿಶೇಷದಿಂದಾಗಿ ನಾನು ಈ ಹಂತಕ್ಕೆ ಬಂದಿದ್ದೇನೆ ಅಂತ ಇನ್ನೂ ಹೆಚ್ಚು ವಿನಂಬರನಾದೆ. ಅಲ್ಲಿ ನಾನು ಒಂದು ಪ್ರಬಂಧವನ್ನು ಮಂಡಿಸಿದೆ, ಅದರ ಜೊತೆಯಲ್ಲಿ ಕವಿತಾ ವಾಚನ ಮಾಡಿದೆ. ಆಗ ಅಲ್ಲಿ ಕ್ಯಾಲಿಫೋರ್ನಿಯಾದಿಂದ ಬಂದಂಥ ಒಬ್ಬ ಕವಿಯತ್ರಿ, ಅವಳ ಹೆಸರನ್ನು ಕೇಳೇ ನಾನು ಅಚ್ಚರಿಪಟ್ಟಿದ್ದೆ. ಅವಳ ಹೆಸರು ನಾಟಿಕಾ ಅಂತ. ನಮ್ಮ ನಾಟ್ಯಶಾಸ್ತ್ರದ ಭರತಮುನಿ ನನಗೆ ಅಲ್ಲಿ ನೆನಪಾದ. ಈ ನಾಟಿಕ ಸಪ್ತಸಾಗರಗಳ ಆಚೆ ಹೇಗೆ ಬಂತು ಅಂತ ನಾನು, ಅದು ನಾಟಿಕ ದಶರೂಪದಲ್ಲಿ ಒಂದು ಹೆಸರು. ಅದೇ ನಾನು ಕ್ಯಾಲಿಫೋರ್ನಿಯಾದ ಒಬ್ಬ ಕವಿಯತ್ರಿ ಬಗ್ಗೆ ಮಾತನಾಡ್ತಾ ಇದ್ದೆ ಆಗಲೇ. ನಾಟಿಕ ಅಂತ ಆಕೆ ಹೆಸರು, ಡಾಕ್ಟರ್ ನಾಟಿಕ ಏಂಜಲ್. ಆಕೆ ಗಂಡ ಆತನು ಇಂಗ್ಲೀಷ್ನಲ್ಲೇ ತುಂಬ ಒಳ್ಳೆ ಕವಿ. ಇವಳು ನೃತ್ಯಗಾತಿ. ನಾನು ಸಾಮಾನ್ಯವಾಗಿ ಇಲ್ಲಿ ನಾನು ನೋಡಿದ್ದು ಒಂದು ಕವಿತೆಯನ್ನು ರಾಗಬದ್ಧವಾಗಿ ಸಂಗೀತಗಾರರು ಹಾಡೋದನ್ನು ನಾನು ಇಲ್ಲಿ ಕೇಳಿದ್ದೆ. ಆದರೆ ಕವಿತೆ ಓದ್ತಾ ಇರೋದು ಕವಿ, ಅದಕ್ಕೆ ತಕ್ಕ ಹಾಗೆ ನೃತ್ಯ ಮಾಡ್ತಾ ಇರೋದನ್ನು ನಾನು ಮೊಟ್ಟ ಮೊದಲು ಅಥೆನ್ಸ್ದಲ್ಲೇ ಈ ಇಬ್ಬರು ದಂಪತಿಗಳಿಂದ ನಾನು ನೋಡಿದೆ. ಬಹಳ ಚೆಲುವರು, ಹಾಗೇ ಒಳ್ಳೆ ಚೆಲುವಾದ ಕವಿತೆಗಳನ್ನು ಅವರು ಬರೀತಾ ಇದ್ದರು. ನಾನು ಕವಿತೆಯನ್ನು ಓದಿ ಕೆಳಗೆ ಇಳಿಯೋ ಕಾಲದಲ್ಲಿ ಒಂದು ಐರೋಪ್ಯ ದೇಶದಲ್ಲಿ ನಾನು ಕಂಡಿದ್ದು ಅಂದರೆ, ಅವರಿಗೆ ಮೆಚ್ಚುಗೆ ಆಯಿತು ಅಂದರೆ ಅಥವಾ ವ್ಯಕ್ತಿ ಮೆಚ್ಚುಗೆ ಆದ ಅಂದರೆ ಅವರು ಸಂಪೂರ್ಣವಾಗಿ ಹೃದಯ ತೆರೆದು ಅದನ್ನು ಹೇಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ಆ ಪರಂಪರೆ ಇಲ್ಲ. ಬಹುಶಃ ಇಲ್ಲಿಯವರು ಯಾರಾದರೂ ಒಬ್ಬರ ಬಗ್ಗೆ ಮೆಚ್ಚುಗೆ ಬಹಳಷ್ಟು ವ್ಯಕ್ತ ಮಾಡಿಬಿಟ್ರೆ ಅವ್ರು ಎಲ್ಲಿ ದೊಡ್ಡವರಾಗ್ತಾರೋ ಅಂತ. ಕರ್ಬು ಅಂದರೆ ಇವ್ರು ಹೇಳೋದ್ರಿಂದನೇ ಅವ್ರು ದೊಡ್ಡವರಾಗ್ತಾರೆ ಅಂತ. ಅದು ಭ್ರಮೆ, ಕುಬ್ಜ ಜನ ಅದು ಭ್ರಮೆ, ಈ ಭ್ರಮೆಯಲ್ಲಿ ಇರ್ತಾರೆ. ಅಲ್ಲಿ ಹಾಗಲ್ಲ. ಅವಳು ಬಂದು ನಿಮಗೆ ಹೇಳಬೇಕು ಅಂದರೆ, ಸಿದ್ಧಗಂಗೆನವರು, ಆ್ಯಕ್ಚುಲಿ ಶಿ ಹಗ್ಗಡ್ ಮೀ. ಆಮೇಲೆ ಅವಳು ಕೇಳಿದ್ಲು, ಡಾಕ್ಟರ್ ಹಿರೇಮಠ್, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಓಪನ್ ಯುವರ್ ಮೌತ್, ಐ ವಾಂಟ್ ಟು ಸೀ ವೆದರ್ ಯು ಆರ್ ಕೀಪಿಂಗ್ ಸಮ್ ಹನಿ. ಇಟ್ ಸೆಲ್ಫ್ ಎ ಪೋಯಿಟ್ರಿ, ಯು ಸಿ. ನಾನು ಐ ವಾಸ್ ಥ್ರಿಲ್ಡ್, ನನಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಮತ್ತು ನನ್ನ ತಾಯಿ ಹಾಗೆ ನಾನು ಅತ್ಯಂತ ಭಾವುಕನಾದವನು. ನನ್ನ ಬಗ್ಗೆ ಯಾರಾದರೂ ಸ್ವಲ್ಪ ಅನುಕಂಪ ವ್ಯಕ್ತ ಮಾಡಿದರೆ, ಒಳ್ಳೆ ಮಾತುಗಳನ್ನು ಹೇಳಿದರೆ ನಾನು ಆರ್ದ್ರನಾಗಿ ಬಿಡ್ತೇನೆ ಇವತ್ತಿಗೂ ಕೂಡ. ಆ ತಾಯಿಯನ್ನು ನನಗೆ ಇವತ್ತಿಗೂ ನೆನಪಾರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟು ದೊಡ್ಡ ಮಾತನ್ನು ಆಡಿದ್ಲ ಆಕೆ. ಶಿ ಹರ್ ಸೆಲ್ಫ್ ಎ ಒನ್ ಆಫ್ ದ ಗ್ರೇಟೆಸ್ಟ್ ಪೋಯಿಟಸ್ ಇನ್ ಹರ್ ಲ್ಯಾಂಡ್. ಹಾಗಿದ್ದರೂ ಕೂಡ ಆಕೆ ಸಪ್ತಸಾಗರ ಆಚೆಯಿಂದ ಬಂದಂಥ ನನ್ನನ್ನು ಕುರಿತು ಇಂಥ ಮಾತನ್ನು ಆಡಬೇಕಾದ್ರೆ ಆಕೆ ಮನಸ್ಸು ಎಷ್ಟು ದೊಡ್ಡದಾಗಿರಬೇಕು, ಎಷ್ಟು ಆ ಮನಸ್ಸು ವಿಕಾಸಗೊಂಡಿರಬೇಕು, ಆಮೇಲೆ ಎಂಥ ಪ್ರಭುತ್ವವನ್ನು ಪಡೆದಿರಬೇಕು ಅದು ಅನ್ನೋದು. ಇಂಥ ಜೀವಗಳೇನಿವೆ ನನಗೆ ಜಗತ್ತಿನ ತುಂಬ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನಗೆ ಒಂದು ಮನೆ ಇಲ್ಲ. ಬಹುಶಃ ನಾನಿಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದ್ದಾರೆ, ಶರಣರ ಹಾಗೇ. ರವೀಂದ್ರನಾಥ್ ಟ್ಯಾಗೋರ್ ಒಂದು ಕಡೆ ಹೇಳ್ತಾರೆ ಗೀತಾಂಜಲಿಯಲ್ಲಿ, ನನಗೆ ಮನೆ ಇಲ್ಲ, ನಾನು ಇಡೀ ಜಗತ್ತಿಗೆ ಸಂಬಂಧಪಟ್ಟವನು, ನಿಮ್ಮ ಪ್ರೀತಿಯಿಂದ ನಾನಿಲ್ಲಿ ಹಿಡಿದಿಡಬೇಕು ಅನಿಸಿದರೆ ನನಗಿಲ್ಲಿ ಒಂದೇ ಕಡೆ ಇರಲಿಕ್ಕೆ ಆಗೋದಿಲ್ಲ, ಯಾರೋ ಮತ್ತೆ ನನ್ನ ಕರೀತಾ ಇದ್ದಾರೆ ಅನ್ನೋ ಭಾವ ಬರುವಂಥ ಗೀತಾಂಜಲಿಯಲ್ಲಿ ಕವಿತೆಯನ್ನು ಓದಿದಾಗ ನನಗೂ ಹಾಗೆ ಅನ್ನಿಸ್ತದೆ. ನಾನು ಯಾರದೇ ಒಬ್ಬರಿಗೆ ಸಂಬಂಧಪಟ್ಟವನಲ್ಲ. ನಾನು ಈ ಲೋಕದ ಜೀವಿಯಾಗಿ ಬದುಕಲಿಕ್ಕೆ ಸಾಧ್ಯವಾದದ್ದು ನನ್ನ ತಾಯಿ, ಶರಣರ ವಚನ ಸಾಹಿತ್ಯ ಮತ್ತು ನನಗೆ ಗುರುವಾಗಿ ಸಿಕ್ಕಂಥ ಧಾರವಾಡದ ಮುರುಘಾಮಠದ ಮೃತ್ಯುಂಜಯ ಅಪ್ಪಗಳು. ನಾನು ಯಾವಾಗಲೂ ಈ ಸಂತರು, ಸ್ವಾಮಿಗಳು ಇವರ ಮಧ್ಯದಲ್ಲೇ ನಾನು ಏನೋ ಯಾವ ಜನ್ಮದ ಪುಣ್ಯ ವಿಶೇಷನೇನೋ ನಾನು ಬೆಳೆದಿದ್ದರಿಂದ ಇಂಥ ಭಾವನೆಗಳನ್ನು ನಾನು ಈಗಲೂ ಅತ್ಯಂತ ಕಾಳಜಿಯಿಂದ ನನ್ನ ಮನಸ್ಸಿನಲ್ಲಿ ಅವನುಗಳನ್ನು ಬಚ್ಚಿಟ್ಟುಕೊಂಡು ಬದುಕ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ನನಗೆ ಯಾರೂ ಅನ್ಯರಾಗಿ ಕಾಣಿಸೋದನೇ ಇಲ್ಲ. ನಾನು ಸ್ನೇಹವನ್ನು, ಪ್ರೀತಿಯನ್ನು ಪ್ರೀತಿಗಾಗಿ ಪ್ರೀತಿಸ್ತೇನೆ, ಸ್ನೇಹಕ್ಕಾಗಿ ಸ್ನೇಹ ಮಾಡ್ತೇನೆ. ಯಾವುದೇ ಉದ್ದೇಶ ಇರೋದಿಲ್ಲ ಅದರಿಂದ.
ಹೀಗಾಗಿ ನನಗೆ ನಾನು ಎಲ್ಲೇ ಹೋದ್ರೂ ಕೂಡ ನಾನು ಪರಕೀಯನಾಗಿ ಉಳಿಯೋದಿಲ್ಲ. ಈಜಿಪ್ತ್ ದೇಶದಲ್ಲಿ ನಾನಿರುವಾಗ ಈಜಿಪ್ತದ ಯುರೋಪಿಯನ್ ಚಾನೆಲ್ನಲ್ಲಿ ಅವರ ರೇಡಿಯೋಕ್ಕಾಗಿ ನಾನು ಇಂಟರ್ವ್ಯೂ ಮಾಡಿದ್ಲು. ಅವಳು ನಿಶಾತ್ ಅಂತ ಆಕೆ ಹೆಸರು, ಬಹಳ ಅದ್ಭುತವಾದ ಹುಡುಗಿ ಆಕೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡೆದವಳು. ಅವಳು ಒಂದು ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟವಳು. ಅಲ್ಲಿ ಶೇಖ್ ಅಂತ ಹೇಳಿದರೆ, ನಿಶಾತ್ ಶೇಖ್ ಅಂತ ಈಜಿಪ್ತದಲ್ಲಿ ಹೇಳಿದರೆ ಆಕೆ ಒಂದು ರಾಜಮನೆತನಕ್ಕೆ ಸಂಬಂಧಪಟ್ಟರು. ಆಕೆ ನನ್ನ ಇಂಟರ್ವ್ಯೂ ಮಾಡಿದ್ಲು. ನನ್ನ ವೇವ್ಸ್ ಆಫ್ ಲವ್ ಅಂತ ಇಂಗ್ಲೀಷ್ ಕವಿತಾ ಸಂಗ್ರಹದ ಪ್ರಸ್ತಾವನೆಯೆಲ್ಲ ಆಕೆ ಓದ್ತಾ, ನಿಮಗೆ ಈಜಿಪ್ಷಿಯನ್ ಕಲ್ಚರ್ ಹೇಗನ್ನಿಸ್ತು ಅಂತ ಕೇಳಿದ್ಲು. ಆವಾಗ ನಾನು ಹೇಳಿದೆ ಆಕೆ ಅದನ್ನು, ನೀವು ಇಂಡಿಯಾದಿಂದ ಬಂದವರು, ನಾನು ಹೇಳಿದೆ ಅಫ್ಕೋರ್ಸ್ ಐ ಆಮ್ ಫ್ರಮ್ ಇಂಡಿಯಾ, ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಈಸ್ ಫ್ರಮ್ ಇಂಡಿಯಾ, ಬಟ್ ಆ್ಯಸ್ ಎ ಪೋಯೆಟ್ ಐ ಬಿಲಾಂಗ್ಸ್ ಟು ದ ಹೋಲ್ ಯೂನಿವರ್ಸ್. ನನಗೆ ಗಡಿ ಇಲ್ಲ, ಯಾವ ಬಂಧನನೂ ಇಲ್ಲ. ಒಬ್ಬ ಕವಿಯಾದವನು, ಒಬ್ಬ ತತ್ವವೇತ್ತನಾದವನು ಹಾಗಿರಬೇಕು, ಮನುಷ್ಯನಾದವನು ಕೂಡ ಹಾಗಿರಬೇಕು. ಏಕೆಂದರೆ ಎಲ್ಲ ಗಡಿಗಳು, ಬೌಂಡ್ರಿಗಳೇನಿವೆ, ಇವೆಲ್ಲ ರಾಜಕೀಯದಿಂದ ಬಂದಂಥವು. ನಾವು ಇವುಗಳನ್ನು ಮೀರಿ ಬೆಳೆಯಬೇಕು. ಇವತ್ತು ಮನುಷ್ಯ, ಒಂದು ಕಾಲದಲ್ಲಿ ರಾಷ್ಟ್ರೀಯತೆ ಬಹಳ ದೊಡ್ಡದು ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಇವತ್ತು ರಾಷ್ಟ್ರೀಯತೆ ಅತ್ಯಂತ ಚಿಕ್ಕದಾಗಿದೆ. ವಿಶ್ವ ಬಹಳ ಆಕುಂಚನಗೊಂಡಿದೆ. ಈಗ ಒಂದು ಮಧ್ಯಾಹ್ನ ನೀವು ಲಂಡನ್ದಲ್ಲಿ ಕಾಫಿ ಕುಡಿದು ಆಮೇಲೆ ರಾತ್ರಿ ನೀವು ನ್ಯೂಯಾರ್ಕದ ಏರ್ಪೋರ್ಟ್ ಮೇಲೆ ಊಟ ಮಾಡ್ಬೋದು. ಈಗ ಹೀಗೆ ಈಗ ಬಹುಶಃ ನಮ್ಮ ಭಾರತೀಯ ಸಂಸ್ಕೃತಿ ಈ ಮಾತನ್ನು ಸಾವಿರಾರು ವರ್ಷಗಳಿಂದ ವೇದ ಕಾಲದಿಂದಲೂ ಹೇಳ್ಕೊಂಡು ಬಂದಿದೆ. ಆದ್ದರಿಂದ ಭಾರತೀಯರು ವಿಶ್ವ ಕುಟುಂಬಗಳಾಗಿ ಬೆಳೆಯಬೇಕು. ತಮ್ಮ ಈ ಸಂಸ್ಕೃತಿಯ ಬಳುವಳಿಯನ್ನು ಅವರು ಹಿಡ್ಕೊಂಡು ಮುಂದೆ ಹೋಗಬೇಕು. ಆವಾಗಲೇ ಹೇಳಿದ್ರಲ್ಲ, ವಸುದೈವ ಕುಟುಂಬಕಂ ಎಂಬ ಮಾತು ಸಾವಿರಾರು ವರ್ಷಗಳ ಪ್ರಾಚೀನತೆಯನ್ನು ಪಡೆದಿದೆ. ಯಾಕೆ ಆದ್ದರಿಂದಲೇ ಇದು ಸನಾತನವಾದ ದೇಶ ಅನ್ನೋದು ನಾವು ಈ ದೃಷ್ಟಿಯಿಂದಲೇ, ಬಹುಶಃ ಭರತಖಂಡವನ್ನು ಬಿಟ್ಟರೆ ಇನ್ಯಾವುದೇ ಸನಾತನ ದೇಶ, ಸನಾತನ ಧರ್ಮಗಳು ನಮಗೆ ಬೇರೆ ಕಡೆ ಸಿಕ್ಕೋದಿಲ್ಲ. ಇವತ್ತು ಅಮೇರಿಕಾ, ಇವತ್ತು ಇಂಗ್ಲೆಂಡು, ಈ ದೇಶ ಅತ್ಯಂತ ಸುಸಂಸ್ಕೃತವಾಗಿರೋ ಕಾಲದಲ್ಲಿ ಅವೆಲ್ಲ ಇನ್ನೂ ಯಾವುದನ್ನು ಕಂಡಿರಲಿಲ್ಲ. ಹೀಗೆ ನಾನು ಜಗತ್ತಿನ ಬಹುಭಾಗವನ್ನು ಗುರುಕೃಪೆಯಿಂದ ನಾನು ಸಂಚಾರ ಮಾಡಿ ಬಂದಾಗ ನಾನು ಇನ್ನೂ ಹೆಚ್ಚು ವಿನಮ್ರನಾಗಿದ್ದೇನೆ. ಇನ್ನು ನನ್ನ ಸಾಹಿತ್ಯ ಈಗ 100ರ ಸಂಖ್ಯೆಯಲ್ಲಿ ಈಗ ಬರ್ತಾ ಇದೆ. ಆಮೇಲೆ ನನ್ನ ಹಳೆಯ ವಿದ್ಯಾರ್ಥಿಗಳು, ನನ್ನ ಸ್ನೇಹಿತರು, ಅಭಿಮಾನಿಗಳು ಸೇರಿ 1997ರಲ್ಲಿ ಅಂತ ಕಾಣಿಸುತ್ತೆ ನನಗೆ ಅಭಿನಂದನೆ, ಒಂದು ಬಹಳ ದೊಡ್ಡ ಸಮಾರಂಭವನ್ನು ಇಲ್ಲಿ ಮಾಡಿದರು. ಆ ಕಾಲದಲ್ಲಿ ನಾನು ಯಾವ ಗುರುಪೀಠಕ್ಕೆ ಸಂಬಂಧಪಟ್ಟವನೋ, ಬಾಳೆಹೊನ್ನೂರಿನ ಜಗದ್ಗುರು ಮಹಾಸನ್ನಿಧಿ ದಯಮಾಡಿಸಿ ಅಲ್ಲಿ ಆಶೀರ್ವಚನ ನೀಡಿದ್ದು ನನ್ನ ಪುಣ್ಯ ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಸಾಹಿತ್ಯದ ಎಲ್ಲ ಪ್ರಕಾರದಲ್ಲಿ ಬರೆದಿದ್ದೇನೆ. ನಾನು ಯಾವುದೇ ಒಂದು ಪ್ರಕಾರಕ್ಕೆ ಅಂಟಿಕೊಂಡಿಲ್ಲ. ಕಾವ್ಯ, ಕಥೆ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ಪ್ರವಾಸ ಸಾಹಿತ್ಯ, ಸಾಹಿತ್ಯದ ಎಷ್ಟು ಪ್ರಕಾರಗಳಿವೆಯೋ ಆ ಎಲ್ಲ ಪ್ರಕಾರಗಳಲ್ಲಿಯೂ ನಾನು ಕೃತರಚನೆ ಮಾಡಿದ್ದೇನೆ. ಆಮೇಲೆ ಹಲವಾರು ಭಾಷೆಗಳಿಂದ ಕನ್ನಡ ಭಾಷೆ ಶ್ರೀಮಂತವಾಗಬೇಕು, ಅನುವಾದ ಸಾಹಿತ್ಯದಿಂದಲೇ ಮಾತ್ರ ಯಾವುದೇ ಒಂದು ಭಾಷಾ ಸಾಹಿತ್ಯ ಶ್ರೀಮಂತವಾಗುತ್ತದೆ ಅನ್ನೋದರಲ್ಲಿ ನನಗೆ ಬಿ ಎಂ ಶ್ರೀಕಂಠನ್ ಅವರು, ನಮಗೆ ಕಣ್ವ ಅಂತ ನಾವು ಕರೆದಿದ್ದೇವೆ ಅವರನ್ನ, ಆ ಮಾತಿನಲ್ಲಿ ನನಗೆ ಈಗಲೂ ವಿಶ್ವಾಸ ಇದೆ. ಇಂಗ್ಲಿಷ್ ಗೀತೆಗಳು ಬರದೇ ಇದ್ರೆ ನಮ್ಮ ಕನ್ನಡ ಸಾಹಿತ್ಯದಾರಿಗೆ ಬರ್ತದೆ. ಅದರಲ್ಲೂ ನವೋದಯ ಕಾಲದ ಈ ಗೀತಾತ್ಮಕವಾದಂತಹ ಕಾವ್ಯ ಏನು ಬಂತು ಅದು ಬರ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ. ಬಹಳ ದೊಡ್ಡ ಕೆಲಸ ಮಾಡಿದ್ರು ಅವರು. ಹಾಗೆ ತಮಗೆ ಬಹಳ ಆರಾಧ್ಯ ಗುರುಗಳು ಅಂತ ಈಗೇನು ಬಾಳೆಹೊನ್ನೂರು ಮೃತ್ಯುಂಜಯಪ್ಪಗಳು ಅವರೆಲ್ಲ, ಈಗ ಬಾಳೆಹೊನ್ನೂರು ಮಠ ವೀರ ಸೋಮೇಶ್ವರ, ವೀರ ಸೋಮೇಶ್ವರ ಒಂದೇ ಊರಿನಲ್ಲಿ ಕಂಬಾಳು ಅಂತ ಒಂದು ಊರಿನಲ್ಲಿ ಮದ್ದು ಅವರು ಸಣ್ಣ ಮಠದ ಸ್ವಾಮೀಜಿಯಾಗಿ ಶಿವಗಂಗಾ, ಇದರಲ್ಲಿ ನಮ್ದು ಶಿವಗಂಗೆನೆ, ಪಕ್ಕ ಪಕ್ಕದಲ್ಲಿ ಹೊಲಗಳು, ಬದುವಿನಲ್ಲಿ ಕೂತ್ಕೊಂಡು ನಾವು ಬಹಳಷ್ಟು ಚರ್ಚೆ ಮಾಡ್ತಿದ್ವಿ. ಬಹಳ ದೊಡ್ಡ ಕೆಲಸ ಮಾಡ್ತಾರೆ. ಈಗಂತೂ ಅವರು ಬಾಳೆಹೊನ್ನೂರು ಪೀಠಕ್ಕೆ ಬಂದ ಮೇಲೆ ಈ 6-7 ವರ್ಷದಲ್ಲಿ, ನೂರಾರು ವರ್ಷದಲ್ಲಿ ಮಾಡಬೇಕಾದಂತ ಕೆಲಸಗಳನ್ನು ಅವರು ಮಾಡಿ ಮುಗಿಸಿದ್ದಾರೆ. ಅವರಿಗೆ ನಿರಂತರವಾದ ಚಲನೆ, ನನಗೆ ಅಚ್ಚರಿ ಆಗ್ತದೆ. ಬಹುಶಃ ಹಿಂದಿನ ಎಲ್ಲ ಜಗದ್ಗುರುಗಳ ಶಕ್ತಿ ಅವರಿಗೆ, ಅವರಿಗೆ ಸಮಾಜದ ಬಗ್ಗೆ ಅವರಿಗೆ ಇರ್ತಕ್ಕಂಥ ಕಳಕಳಿಯನ್ನ ಬಹುಶಃ ನಾನು ಇನ್ನೊಬ್ಬರಲ್ಲಿ ನೋಡಿಲ್ಲ. ಸರ್, ಒಂದು ಈಗ ತಾನೇ ನಾನು ಜಮಖಂಡಿಯಲ್ಲಿ ಈ ಧರ್ಮ ಸಮ್ಮೇಳನ ಮುಗಿಸ್ಕೊಂಡು ಬರ್ತಾ ಇದ್ದಾನೆ. ಅವರ ಎಲ್ಲ ಪಂಚಪೀಠದ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಅದು ನಡೀತು, ಬಹಳ ವೈಭವೋಪೀತವಾಗಿ ನಡೀತು. ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಇತ್ತು ಅದು. ಸರ್, ಒಂದು ಪ್ರಶ್ನೆ ನಾನು ಕೇಳಿ, ಈಗ ಎರಡು ವಾದಗಳಿದ್ದಾವೆ ಅಂದರೆ ನಮ್ಮ ನಮ್ಮಲ್ಲೇ, ನಮ್ಮ ಈ ಸ್ನೇಹಿತರ ವಾದದಲ್ಲಿ ಈಗ ಅದನ್ನು ನಾವು ಬಿಟ್ಬಿಡೋಣ. ಅಲ್ಲ, ವಾದ ಅಂತಂದ್ರೆ ಕಾವ್ಯದ ಬಗ್ಗೆ, ಯಾವುದೇ ಒಂದು ಧರ್ಮನಿಷ್ಠ
ವಿಶಿಷ್ಟರಾಗಿರ್ತಕ್ಕಂಥ ಒಬ್ಬ ಕವಿ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡದಾರ ಅನ್ನುವಂಥ ಒಂದು ಮಾತು. ಅದು ಶುದ್ಧ ತಪ್ಪು, ಅದು ಶುದ್ಧ ತಪ್ಪು. ನನ್ನ ದೃಷ್ಟಿಯಲ್ಲಿ ಸಾಹಿತ್ಯಕ್ಕೂ ಒಂದು ಧರ್ಮ ಇದೆ. ಇವು ಧರ್ಮ ಅಂದ ಕೂಡಲೇ ಹಣ ಮೇಲೆ ಭಸ್ಮ, ನಾಮ, ಆಮೇಲೆ ಎದೆ ಮೇಲೆ ಲಿಂಗ, ಜನಿವಾರ, ಇದಷ್ಟೇ ಧರ್ಮ ಅಲ್ಲ. ನಾನು ಇವೆಲ್ಲವನ್ನೂ ಒಳಗೊಂಡು ಮಾನವ ಧರ್ಮಕ್ಕೆ ನಾನು ಹೆಚ್ಚು ಬೆಲೆಯನ್ನು ಕೊಡ್ತಾ ಇದ್ದೇನೆ. ಇದನ್ನೇ ಬಾಳೆಹೊನ್ನೂರು ಪೀಠದ ಹಿಂದಿನ ಜಗದ್ಗುರುಗಳು ವೀರಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ ಎಂದರು, ವೀರಶೈವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಲಿಲ್ಲ. ನಾನು ಅಂಥ ಪರಂಪರೆಯಲ್ಲಿ ಬೆಳೆದು ಬಂದವನು. ಆಮೇಲೆ ಧರ್ಮಕ್ಕೆ ಅಂಟಿಕೊಂಡಿರೋ ಮನುಷ್ಯ ಒಳ್ಳೆ ಕಾವ್ಯಗಳನ್ನು ನೀಡಲಾರ ಅನ್ನೋದನ್ನು ನಾನು ಒಪ್ಪುವುದಿಲ್ಲ. ಯಾಕೆಂದರೆ ನಾನು ಸಾಹಿತ್ಯಕ್ಕೂ ಒಂದು ಧರ್ಮ ಇದೆ ಎಂಬ ಮಾತನ್ನು ಬರೆದಿದ್ದೇನೆ. ಏನು ಅಂತ ಹೇಳಿದರೆ, ಯಾವುದರ ಓದಿನಿಂದ ಓದುಗನ ಮನ, ಬುದ್ಧಿ, ಚಿತ್ತ ವಿಕಾಸಗೊಳ್ತವೋ ಅಂಥದಕ್ಕೆ ಮಾತ್ರ ನಾನು ಸಾಹಿತ್ಯ ಅಂತ ಕರೆದಿದ್ದೇನೆ. ಇವತ್ತಿಗೂ ಅದನ್ನು ನಾನು ನಂಬಿಕೊಂಡಿದ್ದೇನೆ. ಯಾವುದರ ಓದಿನಿಂದ ಈ ಮೂರು ಅಂತಃಕರಣಗಳು ಮನ, ಬುದ್ಧಿ, ಚಿತ್ತ ವಿಕಾರಗೊಳ್ತಾವೋ ಅಂಥದಕ್ಕೆ ನಾನು ಸಾಹಿತ್ಯ ಅಂತ ಕರೀಲಿಕ್ಕೆ ಸಿದ್ಧನಿಲ್ಲ. ಇನ್ನು ಕೆಲವರು ಬರಹಗಾರ ಅಥವಾ ಕಲಾವಿದ ಏನೇ ಆಗಿರಲಿ, ವೈಯಕ್ತಿಕ ಜೀವನದಲ್ಲಿ ಆತನ ಕೃತಿ ಒಂದು ಮಾತ್ರ ಶ್ರೇಷ್ಠವಾದದ್ದಿದ್ದರೆ ಸಾಕು ಅಂತ ಹೇಳೋರು ಇದ್ದಾರೆ. ನಾನು ಇವರು ಬದುಕಿನಿಂದ ಜಾರಿಕೊಳ್ತಕ್ಕಂಥ ಜನ ಅಂತ ನಾನು ಕರೆದಿದ್ದೇನೆ. ಒಂದು ಕಡೆ ಒಬ್ಬ ಮನುಷ್ಯ ಅಥವಾ ಒಬ್ಬ ಕೃತಿಕಾರ ಒಳ್ಳೆ ಕೃತಿಯನ್ನು ನೀಡದೆ ಹೋದರೆ, ಶ್ರೇಷ್ಠವಾದ ಕೃತಿಯನ್ನು ನೀಡದೆ ಹೋದರೆ ಈ ಜಗತ್ತಿಗೆ ಯಾವ ಹಾನಿಯೂ ಆಗೋದಿಲ್ಲ. ಆದರೆ ಆತ ಶ್ರೇಷ್ಠವಾದ ಬದುಕನ್ನು ಬದುಕಬೇಕು ಅನ್ನೋದು ನನ್ನ ಇಚ್ಛೆ. ಯಾಕೆಂದರೆ ನನಗೆ ಬದುಕು ಮುಖ್ಯ. ಯಾವುದೇ ಒಂದು ಕೃತಿ ರಚನೆಗಿಂತ ನನಗೆ ಬದುಕು ಮುಖ್ಯ. ನಾನು ನಿತಾಂತವಾಗಿ ಈ ಬದುಕನ್ನು ಪ್ರೀತಿಸ್ತಾ ಬಂದಿದ್ದೇನೆ. ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಯಾವ ಉದ್ದೇಶವೂ ಇಲ್ಲ. ಯಾವ ಮನುಷ್ಯ, ಯಾವ ಬರಹಗಾರ, ಯಾವ ಕಲಾವಿದ ಬದುಕನ್ನು ಪ್ರೀತಿಸೋದಿಲ್ವೋ ಅಂಥ ಕಲೆಗೆ ನಾನು ಯಾವ ಬೆಲೆಯನ್ನು ಕೊಡೋಲ್ಲ. ಕಲೆಗಾಗಿ ಕಲೆಯನ್ನು ನಾನು ಒಪ್ಪುವುದಿಲ್ಲ. ಬದುಕಿನ ಉಳಿತನ ನಿರ್ಮಾಣಕ್ಕಾಗಿ ಕಲೆ ಇರಬೇಕು, ಸಾಹಿತ್ಯ ಇರಬೇಕು, ಕಾವ್ಯ ಇರಬೇಕು. ಯಾಕೆಂದರೆ ಈ ಬದುಕಿನ ಶ್ರೇಷ್ಠತೆ ಇಲ್ಲದೆ ಹೋದರೆ ನಾವು ಯಾವ ಶ್ರೇಷ್ಠತೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಪ್ರತಿಯೊಬ್ಬ ಬರಹಗಾರನ ಬಗ್ಗೆ ನಾನು ಹೇಳುವುದಾದರೆ, ನಾನು ಯಾವ ಪಂಥಕ್ಕೂ ಸೇರಿಲ್ಲ. ತಮಗೆ ಹೇಳುವುದಂದರೆ, ನಾನು ನವೋದಯವಾಗಲಿ, ಬಂಡಾಯವಾಗಲಿ, ದಲಿತವಾಗಲಿ, ಇವುಗಳ ವಿರುದ್ಧ ನಾನು ಹೋರಾಟ ಮಾಡಿದವನು. ಸಾಹಿತ್ಯ ಕ್ಷೇತ್ರದಲ್ಲಿ ಯಾವುದೇ ಪಂಥ ಪಂಗಡ ಇರಕೂಡುದು. ನನಗೆ ಈಗಲೂ ಅಚ್ಚರಿ ಆಗುತ್ತೆ, ಮಹಿಳಾ ಸಾಹಿತ್ಯ, ಪುರುಷ ಸಾಹಿತ್ಯ ಏನು ಅರ್ಥವೇ ಆಗೋದಿಲ್ಲ ನನಗೆ. ಸಾಹಿತ್ಯ 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 ಸಾಹಿತ್ಯವಾಗಿರಬೇಕು. ಬಂಡಾಯ ಸಾಹಿತ್ಯ ಏನು ಹಾಗಂದರೆ, ನಮ್ಮ ವಚನಕಾರರಷ್ಟು ಬಂಡಾಯ ಇನ್ಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ಬರಹಗಾರನಲ್ಲೂ ಒಂದು ಹಂತದಲ್ಲಿ ಅದೂ ಇರುತ್ತೆ, ಕ್ರಾಂತಿನೂ ಇರುತ್ತೆ, ಸಮನ್ವಯ ಭಾವನೂ ಇರುತ್ತೆ. ಈ ಹಣೆಪಟ್ಟಿಗಳನ್ನು ಹಚ್ಚಿಕೊಂಡು ಬಹುಶಃ ನನಗನ್ನಿಸ್ತದೆ ಒಂದು ಹಂತಕ್ಕೆ ಏರಿದಂತಹ ಸಾಹಿತ್ಯದ ಎತ್ತರಕ್ಕೆ ನಾವು ಏರಲಾರ್ವಿ ಅಂತ ಅವರಿಗೆ ಸಂಶಯ ಹುಟ್ಟಿದಾಗ ಈ ಗುಂಪುಗಾರಿಕೆ ಆರಂಭವಾಗ್ತದೇನು ಅಂತ. ಅಂದರೆ ಒಂದು ಗುಂಪನ್ನು ಕಟ್ಟಿಕೊಂಡು ತಮ್ಮ ಅಸ್ತಿತ್ವವನ್ನು ಕಾಯ್ಕೊಳ್ಳಿ, ತಮ್ಮನ್ನ ಪರಸ್ಪರ ಹೊಗಳಿಕೆ. ಇವತ್ತು ನಮ್ಮಲ್ಲಿ ಕನ್ನಡದಲ್ಲೂ ವಿಮರ್ಶೆ ಹಾಗೆ ಆಗಿದೆ. ಅದು ವಿಮರ್ಶೆ ಬಹಳ ಶುದ್ಧವಾದ ವಿಮರ್ಶೆ ನಮ್ಮಲ್ಲಿ ಇವತ್ತು ಬಂದಿಲ್ಲ. ಪ್ರಾಯೋಗಿಕ ವಿಮರ್ಶೆ ಅಂತ ಏನಿದೆ ಅದು ಬಂದಿಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಆಮೇಲೆ ಒಬ್ಬ ವಿಮರ್ಶಕನಿಗೆ ತನ್ನ ಎದುರಿಗಿರೋ ಕೃತಿ ಮುಖ್ಯವಾಗಬೇಕೆ ಹೊರತು ಆ ಕೃತಿ ರಚನಾಕಾರ ಮುಖ್ಯ ಆಗಬಾರ್ದು. ಇವನು ನಮ್ಮ ಗುಂಪಿಗೆ ಸೇರಿದವನು ಬರೆದವನು, ಆದ್ದರಿಂದ ಇದು ಶ್ರೇಷ್ಠವಾದ ಕೃತಿ ಅನ್ನೋದೇನಿದೆ ಅದು ಸಾಹಿತ್ಯ ಕ್ಷೇತ್ರದಿಂದ ಎಲ್ಲಿವರೆಗೂ ಹೋಗೋದಿಲ್ವೋ ಅಲ್ಲಿವರೆಗೂ ಸಾಹಿತ್ಯವನ್ನು ಜನಮಾನಸದವರೆಗೆ ಮುಟ್ಟಿಸಲಿಕ್ಕೆ ಆಗೋದನ್ನೇ ಇಲ್ಲ. ಅಂದರೆ ಇಲ್ಲಿ ಒಂದು ಕವಿಗಳದ್ದು ಒಂದು ತಪ್ಪಿದೆ. ಇಂಥವನೇ ನಿರ್ದಿಷ್ಟವಾಗಿರ್ತಕ್ಕಂಥ ವಿಮರ್ಶಕರೇನೇ ನನ್ನ ಕಾವ್ಯವನ್ನು ಹೊಗಳಬೇಕು ಅನ್ನುವಂಥ ಒಂದು ಭ್ರಮೆಗೆ ಒಳಗಾಗಬಾರ್ದು. ಆದರೆ ನಾನು ಒಳಗಾಗಿಲ್ಲ, ನಿಮಗೆ ಅಚ್ಚರಿ ಆಗಬಹುದೇನೋ. ಕರ್ಮವೀರದವರು ಹಿಂದೆ ನಂದೊಂದು ಬಹಳ ಸುದೀರ್ಘವಾದ ಒಂದು ಸಂದರ್ಶನವನ್ನು ತಗೊಂಡು ಪ್ರಕಟಿಸಿದರು. ಅದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ವಿಮರ್ಶಕರಿಗಾಗಿ ಬರೆಯೋದಿಲ್ಲ, ಜನ ಓದುಗರು ಇದ್ದಾರೆ ಅದನ್ನು ಆಸ್ವಾದನೆ ಮಾಡಿ. ಆಮೇಲೆ ನಾನು ಇದರಲ್ಲೂ ಇಂಥ ಭ್ರಮೆಯನ್ನು ಇಟ್ಕೊಂಡಿಲ್ಲ. ನಾನು ಜನರ ಉದ್ಧಾರಕ್ಕಾಗಿ ಬರೀತೀನಿ ಅನ್ನೋ ಮಾತನ್ನು ನಾನು ಹೇಳುವುದಿಲ್ಲ. ನನಗೆ ಬರೆಯದೇ ಇರಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನಾನು ಬರೀತೀನಿ. ಅದು ಆಸ್ವಾದನೀಯವಾಗಿದ್ದರೆ ನೀವು ಆಸ್ವಾದನೆ ಮಾಡಬಹುದು. ಹೌದು ಸರ್, ತಾವು ಉರ್ದು ಕವಿಗಳು ಅಂತೇಳಿ ಸಿದ್ದಯ್ಯ ಪುರಾಣಿಕರ ಆದಮೇಲೆ ಬಹಳ ಶೃಂಗಾರಪರವಾಗಿರ್ತಕ್ಕಂಥ ಭಾಷೆ ಅಂತಂದರೆ ಕಾವ್ಯಕ್ಕೆ ಹೌದು ಅಂತೇಳಿ. ನಿಜ, ಈ ಗಜಲ್ ಅನ್ನೋಂಥದ್ರ ಒಂದು ಅದು ಸ್ಟ್ರಕ್ಚರ್. ಇನ್ನೊಂದು ಏನಾಗಿದೆ ನಮ್ಮಲ್ಲಿ, ಇವತ್ತು ಎಲ್ಲರೂ ಕನ್ನಡದಲ್ಲೂ ಗಜಲ್ ಅಂತ ಬರಿತಾ ಇದ್ದಾರೆ, ಶಾಯರಿ ಅಂತ ಬರಿತಾ ಇದ್ದಾರೆ. ಶಾಯರಿ ಎಂಬ ಪದ ಇದು ಫಾರ್ಸಿ ಇದರಿಂದ ಬಂದಿತ್ತು, ಉರ್ದುಕ್ಕಾದರೂ ಕೂಡ ಇವರು ತಪ್ಪು ತಿಳ್ಕೊಂಡಿದ್ದಾರೆ. ಶಾಯರಿ ಅಂದರೆ ಆ ಶಬ್ದ ಬರಿ ಕಾವ್ಯ ಅಂತ ಅಷ್ಟೇ ಅರ್ಥ ಕೊಡ್ತದೆ. ಕನ್ನಡ ಶಾಯರಿ ಅಂತ ನಮ್ಮಲ್ಲಿ ಬರಲಿಕ್ಕೆ ಆರಂಭವಾಗಿದೆ.
ಆ ಜನಕ್ಕೆ ಆ ಪದದ ಅರ್ಥನೇ ಗೊತ್ತಿಲ್ಲ ಅಂತ ನನಗನ್ನಿಸ್ತದೆ. ಇಂಥದೇ ಒಂದು ಕೃತಿಯ ಬಿಡುಗಡೆಗಾಗಿ ನನ್ನ ಕರೆದರು. ನಾನು ಆ ಆಮಂತ್ರಣವನ್ನು ಒಪ್ಪಿಕೊಳ್ಳಿಲ್ಲ. ಕಾರಣ ಏನು ಅಂದರೆ, ನೀವು ತಪ್ಪಾಗಿ ಇವುಗಳ ಪ್ರಯೋಗ ಮಾಡ್ತಾ ಇದ್ದೀರಿ, ಆದ್ದರಿಂದ ನಾನು ಅಲ್ಲಿ ಬರುವುದಿಲ್ಲ. ಆಮೇಲೆ ನಾನು ಯಾವುದೇ ಪಂಥಕ್ಕೆ ಸೇರಿಲ್ಲ ಅನ್ನೋದರಿಂದಾಗಿ ನಾನು ಏಕಾಕಿಯಾಗಿ ಉಳಿದಿನಿ ಅನ್ನೋ ಭಾವವನ್ನು ನಾನು ಇಟ್ಕೊಂಡಿಲ್ಲ. ಇವತ್ತು ಎಲ್ಲ ಪಂಥದವರು ನನ್ನ ಹತ್ರ ಬರ್ತಾರೆ. ಕಾರಣ ಏನಂದರೆ, ನಾನು ಯಾವ ಪಂಥಕ್ಕೂ ಸಂಬಂಧಪಟ್ಟವನಲ್ಲ ಅನ್ನೋದರಿಂದ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನೀವು ಕನ್ನಡ ಶಾಯರಿ ಅಂತ ಯಾಕಂತೀರಿ? ಕನ್ನಡದಲ್ಲಿ ಶಬ್ದ ಇಲ್ವೋ ನಿಮಗೆ? ಕನ್ನಡ ಕಾವ್ಯ ಅಂತ ಅವರು ತಪ್ಪಾಗಿ ಏನೋ ಭ್ರಮಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಶಾಯರಿ ಅಂದರೆ ಒಂದು ಪ್ರಕಾರ ಅಂತ ತಿಳ್ಕೊಂಡಿದ್ದಾರೆ. ನಮ್ಮಲ್ಲಿ ತ್ರಿಪದಿ, ತ್ರಿಪದಿ, ಚೌಪದಿ, ದ್ವಿಪದಿ, ಸಾಂಗತ್ಯ ಎಲ್ಲ ಇದೆ, ಹಾಗೆ ತಿಳ್ಕೊಂಡಿದ್ದಾರೆ. ಅದು ತಪ್ಪು, ಅದು ಅದನ್ನು ಅವ್ರು ಬಿಟ್ಕೊಡ್ಬೇಕು ಈಗಲಾದ್ರೂ ಕೂಡ. ಆಮೇಲೆ ಗಜಲ್ಯದ ವಿಶೇಷತೆ ಏನು ಅಂತ ಹೇಳಿದ್ರೆ, ಅಷ್ಟು ಸೂಕ್ಷ್ಮವಾದ ಸಂವೇದನೆಯನ್ನು ಇನ್ನೊಂದು ಭಾಷೆಗೆ ತರಲಿಕ್ಕಾಗೋದಿಲ್ಲ. ಅದರರ್ಥ ಕನ್ನಡ ಭಾಷೆಗೆ ಆ ಶಕ್ತಿ ಇಲ್ಲ ಅಂತಲ್ಲ. ನಾನು ಒಂದು ಮಾತು ತಮ್ಮನ್ನು ಕುರಿತು ಹೇಳಬೇಕು. ಸಿ, ಪ್ರತಿಯೊಂದು ಭಾಷೆಗೂ ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಇರುತ್ತೆ. ಅದರಿಂದ ಉರ್ದು ಭಾಷೆಗಿರೋ ವೈಶಿಷ್ಟ್ಯವನ್ನು ನಾವು ಇನ್ನೊಂದು ಭಾಷೆಗೆ ತರಲಿಕ್ಕಾಗೋದಿಲ್ಲ. ಕನ್ನಡ ಭಾಷೆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯವನ್ನು ಇನ್ನೊಂದು ಭಾಷೆಗೆ ತರಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಆ ಗಜಲ್ ಉರ್ದುದಲ್ಲಿರ್ತಕ್ಕಂಥದ್ದನ್ನು ಕನ್ನಡದಲ್ಲಿ ಬರಿಬಲ್ಲಿವೆ ಅನ್ನೋದೇನಿದೆಯಲ್ಲ, ಅದು ಶುದ್ಧ ತಪ್ಪು. ಅದು ಆ ಎತ್ತರಕ್ಕೆ ಅದು ಮುಟ್ಟೋದೇ ಇಲ್ಲ. ಸುಮ್ಮನೆ ಒಂದು ಪ್ರಯತ್ನ ಆಗ್ಬೋದೇ ಹೊರತು ಅದು ಉರ್ದುದಲ್ಲಿ ಬರ್ತಕ್ಕಂಥ ನನ್ನದೇ ಕೆಲವು ಗಜಲುಗಳನ್ನು ಕನ್ನಡಕ್ಕೆ ನನಗೆ ಅನುವಾದ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ದೌರ್ಬಲ್ಯವನ್ನು ನಾನು ಒಪ್ಪಿಕೊಳ್ತಾ ಇದ್ದೇನೆ. ಹಿಂದಿಯಲ್ಲಿ ಉರ್ದುದಲ್ಲಿ ಏನು ಒಂದು ಅತ್ಯುಚ್ಚವಾದ ಶಿಖರವನ್ನು ಗಜಲ್ ಸಂಪ್ರದಾಯ ಮುಟ್ತು, ಅದು ಕನ್ನಡದಲ್ಲಿ ಇನ್ಯಾವ ಭಾಷೆಯಲ್ಲೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಗಜಲ್ ಅಂದರೆ ಏನು? ಹಾಗಾದರೆ ಪ್ರಣಯಿಯಾದವನು ತನ್ನ ಪ್ರೇಯಸ್ಸನ್ನು ಕುರಿತು ಸಂಬೋಧನೆ ಮಾಡೋದು, ಹೇಳೋದು ಅಂತ ಒಂದು ಸಾಮಾನ್ಯವಾದ ಅರ್ಥ. ಅದಕ್ಕಿಂತಲೂ ಸೂಕ್ಷ್ಮವಾಗಿ ಸಂವೇದನಶೀಲವಾದ ಒಂದು ಅರ್ಥವನ್ನು ನಾನು ಹುಡುಕಿಕೊಂಡಿದ್ದೇನೆ 50 ವರ್ಷದ ನನ್ನ ಅಧ್ಯಯನದಲ್ಲಿ. ಒಬ್ಬ ಬೇಟೆಗಾರ ಅತ್ಯಂತ ಸೂಕ್ಷ್ಮವಾದ, ಅತ್ಯಂತ ಕೋಮಲವಾದ ಪ್ರಾಣಿ ಅಂದರೆ ಜಿಂಕೆ. ಜಿಂಕೆಯನ್ನು ಬೆನ್ನು ಹತ್ತಾನೆ, ಅದನ್ನು ಹೊಡಿಬೇಕು ಅಂತ. ಜಿಂಕೆ ಆ ಬೇಟೆಗಾರನಿಂದ ತಪ್ಪಿಸಬೇಕು ಅಂತ ಹೇಳಿ, ತಪ್ಪಿಸ್ಕೋಬೇಕು ಅಂತ ಹೇಳಿ ಅದು ವಿಪಿನದಲ್ಲಿ ಓಡ್ತಾ 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 ಓಡ್ತಾನೇ ಇರ್ತದೆ. ಜೀವದ ಹಂಗೆ ದೊರೆತು ಹೀಗೆ ಓಡ್ತಾ ಇರುವಾಗ ಒಂದು ಕಂಟಿಯಲ್ಲಿ ಹೋಗಿ, ಒಂದು ಬುಷ್ನಲ್ಲಿ ಹೋಗಿ ಸಿಕ್ಕೊಳ್ಳುತ್ತೆ. ಆಗ ಆ ಜಿಂಕೆಗೆ ಅನ್ನಿಸ್ತದೆ, ಇನ್ನು ನಾನು ಬೇಟೆಗಾರನಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಾಧ್ಯ ಇಲ್ಲ ಅಂದಾಗ ಅದು ಏನು ಚೀರ್ಕೊಳ್ಳುತ್ತಲ್ಲ, ಆ ಧ್ವನಿಗೆ ಗಜಲ್ ಅಂತ ನಾನು ಕರೆದಿದ್ದೇನೆ. ಇಷ್ಟು ಸಂವೇದನಶೀಲವಾದದ್ದು ಗಜಲ್. ಈ ಯಾತನೆಯನ್ನು ನೀವು ಹೇಗೆ ಹಿಡಿತೀರಿ ಈ ಕನ್ನಡ ಭಾಷೆಯಲ್ಲಿ? ಅದು ಸಾಧ್ಯವೇ ಆಗುವುದಿಲ್ಲ. ನಾನು ಈ ಮಾತುಗಳನ್ನು ಬರೆದಿದ್ದೇನೆ. ಕರ್ಮವೀರದವರು ದೀಪಾವಳಿ ವಿಶೇಷ ಸಂಚಿಕೆಗೆ ಗಜಲ್ಗಳನ್ನೇ ಕುರಿತು, ಗಜಲದ ಅರ್ಥವನ್ನು ನೀವು ಅರ್ಥೈಸ್ತಾ ನಮಗೊಂದು ಲೇಖನ ಬರೀರಿ ಅಂತ ಕೇಳಿದರು. ಆವಾಗ ನಾನು ಬಹಳ ದೀರ್ಘವಾದ ಲೇಖನವನ್ನು ಬರೆದಿದ್ದೇನೆ. ನಮ್ಮಲ್ಲಿ ಕನ್ನಡದಲ್ಲಿ ಏನಾಗಿದೆ ಅಂದರೆ, ಇವರು ನಮ್ಮ ಪಂಥಕ್ಕೆ ಸೇರಿಲ್ಲ, ಆದ್ದರಿಂದ ಇದನ್ನು ಓದಬೇಕಾಗಿಲ್ಲ ಅನ್ನೋದು ಆರಂಭವಾಗಿರುವುದು ದುರ್ದೇಶ. ಕನ್ನಡ ಕಟ್ಟಿಕೊಂಡಿದ್ದಾರೆ, ಅವರು ಹೊರಗಡೆ ಹೋಗಲ್ಲ, ಹೊರಗಡೆ ಬರಬಾರದು ಅನ್ನುವಂಥ ದೃಷ್ಟಿ. ನನಗೆ ಒಂದ್ಸಲ ನಾವು ತಿರುವನಂತಪುರದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಂದು ಅನುವಾದದ ಕಮ್ಮಟವನ್ನು ನಡೆಸಿತು. ಅನಂತಮೂರ್ತಿ ಆವಾಗ ಕೇರಳದ ಒಂದು ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದ, ಅಲ್ಲೇ ಇದಾರಲ್ಲೇ ಅಂತ ಕರೆಸಿದರು. ಬಹಳ ಪ್ರೀತಿಯಿಂದ ಮಾತನಾಡಿಸಿ, ಪಂಚಾಕ್ಷರಿ ಇತ್ತೀಚೆಗೆ ಏನು ಬರೆದಿರಿ ಅಂತ ಕೇಳಿದರು. ನೀವು ನನ್ನ ಓದಿದ ಕೊನೆಯ ಪುಸ್ತಕದ ಹೆಸರನ್ನು ಹೇಳಿದರೆ ನಾನು ಇತ್ತೀಚೆಗೆ ಬರೆದದ್ದನ್ನು ಹೇಳ್ತೀನಿ ಅಂತ ಹೇಳಿ, ಊಟಕ್ಕೆ ನಿಂತ್ಕೊಂಡಿದ್ದೀವಿ ಎಲ್ಲರನ್ನು ಬಫೆ ಓದಿ. ನಾನು ಹೇಳಿದೆ ಅನಂತಮೂರ್ತಿಗೆ, ನೀವು ಬರೆದ ಎಲ್ಲ ಕೃತಿಗಳನ್ನು ನಾನು ಓದಿದ್ದೇನೆ. ಎಲ್ಲಾಗಿದೆ ಹೇಳಿ ಪಂಚಾಕ್ಷರಿ, ನಾನೇನು ಆಡಳಿತ ಅದು ಇದು ಮತ್ತೆ ಇದನ್ನು ಕೇಳೋದಾದರೂ ಬಿಟ್ಬಿಡಿ, ಯಾಕೆ ಕೇಳ್ತೀರಿ? ಸುಮ್ಮನೆ ಕಣ್ಣೊರೆಸುವ ತಂತ್ರವಾಗಿ ಯಾಕೆ ಎಲ್ಲ ನಡೆದಿದೆ. ಆಮೇಲೆ ನನಗೆ ಇನ್ನೊಂದೇನು ಅಂದರೆ, ನಾನು ಯಾರನ್ನೂ ದ್ವೇಷ ಮಾಡೋದಿಲ್ಲ. ನಾನು ಸ್ಪಷ್ಟವಾಗಿ ನನ್ನ ಗಾಳಿಗಂಧದ ಮುಕ್ತಕ ಸಂಗ್ರಹದಲ್ಲಿ ನನ್ನ ಪ್ರಸ್ತಾವನೆಯಲ್ಲಿ ಬರೆದಿದ್ದೇನೆ, ದ್ವೇಷವನ್ನು ದ್ವೇಷದಿಂದ ಅಳಿಸ್ಲಿಕ್ಕಾಗೋದಿಲ್ಲ, ರಕ್ತವನ್ನು ರಕ್ತದಿಂದ ತೊಳಲಿಕ್ಕಾಗೋದಿಲ್ಲ. ಇವು ಎರಡನ್ನು ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆಗಳಿಂದ ಮಾತ್ರ ಇಲ್ಲವಾಗಿಸಲು ಸಾಧ್ಯವಾಗ್ತದೆ ಅನ್ನೋದರಲ್ಲಿ ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇವತ್ತಿಗೂ ಇದೆ. ನನಗೆ ನಾನು ಅದನ್ನೇ ಮಾಡ್ತಾ ಬಂದಿದ್ದೇನೆ. ಯಾರು ಏನೇ ಅಂದ್ಕೊಂಡು ಹೋಗಲಿ, ಕೆಲವರಂದರು ನಾನು ಅಲ್ಲೇ ಇಲ್ಲಿ ಹೋಗಿ, ಏ ಪಂಚಾಕ್ಷರಿ ಅಹಂಕಾರಿ ಇದ್ದಾರೆ ಇರಬಹುದು ಅಂದ್ಕೊಳ್ಳಿ, ಏನು ಮಾಡಲಿ, ನಾನು ಹೀಗಿರೋದ್ರಿಂದ ಅಹಂಕಾರಿ ಅಂತಾರೆ. ಮಾತಾಡೋದಿಲ್ಲ ಅಂದರೆ ಇವನು ಮಾತನಾಡೋದಿಲ್ಲ ಅಂತಾರೆ, ಹೆಚ್ಚು ಮಾತನಾಡಿದ್ರೆ ಇವನು ವಾಚಾಳಿ ಇದ್ದಾನೆ ಅಂತಾರೆ. ಆದ್ದರಿಂದ ಜನರ ಬಾಯಿಯನ್ನು ಮುಚ್ಚಲಿಕ್ಕಾಗೋದಿಲ್ಲ.
ಮಡಿಕೆ ಬಾಯಿಯನ್ನು ಮುಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದರಲ್ಲಿ ನನಗೆ ವಿಶ್ವಾಸ ಇದೆ. ಆದ್ದರಿಂದ ನನಗೆ ಏನು ತಿಳಿದಿದೆಯೋ, ಯಾವುದು ಸತ್ಯ ಅನ್ನಿಸ್ತದೆಯೋ, ಯಾವುದು ಜನತೆಗೆ ಒಳಿತನ್ನು ಕೊಡಬಲ್ಲದು ಅಂತ ಅನ್ನಿಸ್ತದೆಯೋ ಅಂಥ ಕೆಲಸವನ್ನು ಮಾಡಿಕೊಂಡು ಹೊರಟಿದ್ದೇನೆ. ಹಾಯಾಗಿದ್ದೇನೆ ಈ ಮೃತ್ಯುಂಜಯ ಕೃಪಾದಲ್ಲಿ. ನನ್ನ ಹೆಂಡತಿ ಶಾಂತಾದೇವಿ ಮನೆಯನ್ನೆಲ್ಲ ನೋಡಿಕೊಂಡು ಬಂದಿರೋದ್ರಿಂದ ನಾನು ಈ ಬರವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಸಂತೃಪ್ತವಾದ ಕುಟುಂಬ ಇದೆ, 3 ಜನ ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ನನ್ನ ಮಗಳು ಇತ್ತೀಚೆ ಇಂಗ್ಲೀಷ್ ಎಮ್ಎದಲ್ಲಿ ವಿಜಯಶ್ರೀ ಫಸ್ಟ್ ಕ್ಲಾಸ್ ರ್ಯಾಂಕ್ನಲ್ಲೆಲ್ಲ ಬಂದು ಚೆನ್ನಾಗಿದ್ದಾರೆ. ನನಗೆ ಬೇಕು ಎಂಬುದು ಇಲ್ಲದೇ ಇರೋದರಿಂದ ನನ್ನ ಜೀವನದಲ್ಲಿ ಎಂದೂ ನಾನು ನಿರಾಶೆಯನ್ನು ಕಂಡಿಲ್ಲ. ಒಂದು ಪ್ರಶ್ನೆ, ತಮ್ಮ ಮೇಲೆ ವಚನ ಸಾಹಿತ್ಯ ಬೀರಿದ ಪ್ರಭಾವದ ಬಗ್ಗೆ ನನ್ನ ಇನ್ನೊಂದು ನನಗೆ ಏನು ಕಷ್ಟ ಆಗಿದೆ ಅಂದರೆ ನನ್ನ ವಿಸ್ತಾರವಾದ ಊರಿನಲ್ಲಿ ನನ್ನ ಮೇಲೆ ಯಾವ್ಯಾವುದು ಪ್ರಭಾವ ಬೀರಿದೆ ಅನ್ನೋದು ಹೇಳೋದು. ನನ್ನ ಅಧ್ಯಯನಶೀಲತೆ ತುಂಬ ಒಂದು ಭಾಷೆಗೆ ಸಂಬಂಧಪಟ್ಟಿದ್ದಲ್ಲ, ಆದರೆ ವಚನ ಸಾಹಿತ್ಯ ನನ್ನನ್ನು ಸಾಕಷ್ಟು ನನ್ನ ಪ್ರಭಾವ. ಅದಕ್ಕೆ ಕಾರಣ ಏನು ಅಂದರೆ ಒಬ್ಬ ವೀರಶೈವನಾಗಿಯೂ ಕೂಡ ನಾನು ಅಧ್ಯಯನ ಮಾಡಿದೆ. ಅದನ್ನು ಯಾರು ಅದು ವೀರಶೈವ ಸಾಹಿತ್ಯ ಅಂತ ಅಧ್ಯಯನ ಮಾಡದೆ ಬಿಟ್ಟಿದ್ದಾರೆಯೋ ಅವರಿಗೆ ಭಾಳ ಹಾನಿಯಾಗಿದೆ ಅಂತ ನನಗನ್ನಿಸ್ತದೆ. ಅವರಿಗೆ ನಷ್ಟವಾಗಿದೆ, ಭಾಳ ನಷ್ಟ ಆಗಿದೆ. ಆಮೇಲೆ ಇನ್ನೊಂದು, ಯಾವುದೇ ಒಂದು ಸಾಹಿತ್ಯದ ಅಧ್ಯಯನ ನಾವು ಮಾಡುವಾಗ ಇದು ಇಂಥ ಧರ್ಮಕ್ಕೆ ಸಂಬಂಧಪಟ್ಟದ್ದು ಅಂತ ಇಟ್ಕೊಳ್ಬೋದು. ನಾನು ಯಾವಾಗಲೂ ನನ್ನ ಮನೆಯ ಅಂದರೆ ನನ್ನ ಹೃದಯದ ಮನೆಯ ಬಾಗಿಲನ್ನು ತೆರೆದೇ ಇಟ್ಟಿದ್ದೇನೆ. ಬೆಳಕು ಎಲ್ಲಿಂದಲೋ ಬರಲಿ, ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ನಾನು ಸೂಫಿ ಸಂತರನ್ನೂ ಕುರಿತು ಸಾಕಷ್ಟು ಬರೆದಿದ್ದೇನೆ, ಅವರನ್ನು ಸಾಕಷ್ಟು ಅಧ್ಯಯನ ಮಾಡಿದ್ದೇನೆ. ಕಾಶ್ಮೀರಕ್ಕೆ ಹಲವು ಸಲ ಹೋಗಿ ಅಲ್ಲಿಯ ಕಾಶ್ಮೀರ ಭಾಷೆಯ ಮೊದಲನೆಯ ಕವಯಿತ್ರಿಯಾಗಿ, ತಾವು ಕೇಳಿರಲಿಲ್ಲ, ಲಲ್ಲ ದೆದ್ ಅಂತ ಆಕೆಯನ್ನು ನಾನು ಮಹಾಯೋಗಿನಿ ಲಲ್ಲೇಶ್ವರಿ ಅನ್ನೋ ಹೆಸರಿನಲ್ಲೇ ಆ ಕೃತಿಯನ್ನು ಕನ್ನಡದಲ್ಲಿ ತಂದೆ. ಅಲ್ಲಿಯ ಕಾಶ್ಮೀರದ ಕೊಳ್ಳದಲ್ಲೆಲ್ಲ ತಿರುಗಿ ಆಕೆಯ ಬಾನಿಗಳನ್ನೆಲ್ಲ ನಾನು ಸಂಗ್ರಹಿಸಿ ಆ ಕೃತಿಯನ್ನು ತಂದೆ. ಈಗ ಅದು 2ನೆಯ ಎಡಿಷನ್ ಆಗಿ ಮತ್ತೆ ಮುದ್ರಣಗೊಂಡಿದೆ. ಆ ತಾಯಿ ಹೇಳ್ತಾಳೆ, ಅಲ್ಲಿ ಇವತ್ತಿಗೂ ಅಲ್ಲಿಯ ಮುಸಲ್ಮಾನರು ಕೂಡ, ಸಾಮಾನ್ಯ ಮುಸಲ್ಮಾನರು, ರಾಜಕೀಯದಿಂದ ದೂರ ಇರತಕ್ಕಂಥ ಮುಗ್ಧ ಜನಾಂಗ ಏನಿದೆಯಲ್ಲ, ಅವ್ರದ್ದು ಯಾವುದೇ ಕಾರ್ಯಕ್ರಮ ಆಗಲಿ ಅಲ್ಲಿ ಮಹಾಯೋಗಿನಿ ಲಲ್ಲೇಶ್ವರಿಯ ಬಾನಿಯನ್ನು ಹಾಡಿನೇ ಅವರು ತಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಆದರೆ ಈ ದೇಶವನ್ನು ಹಾಳು ಮಾಡಿದ ಜನ ಏನಿದ್ದಾರಲ್ಲ, ಅವರು ಬರೀ ರಾಜಕಾರಣಿಗಳಲ್ಲ, ನಮ್ಮಲ್ಲಿ ದ ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಅಂತ ಏನಿದ್ದಾರಲ್ಲ, ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಳ್ಳೋರು ಕೂಡ ಈ ದೇಶವನ್ನು ಹಾಳು ಮಾಡಿದವರಲ್ಲಿ ಅವರದು ಒಂದು ಪಾಲು ಇದೆ ಎಂಬ ಮಾತು. ಆಮೇಲೆ ಇವತ್ತಿನ ನಮ್ಮ ಪತ್ರಿಕೋದ್ಯಮ ದೇಶದ ಬಗ್ಗೆ ಒಳ್ಳೆ ಭಾವನೆಗಳು ಹುಟ್ಟಿಸ್ತಕ್ಕಂಥ ಯಾವ ಮಾತನ್ನು ಅವರು ಬರಿತಾ ಇಲ್ಲ. ಆಮೇಲೆ ಅವರಿಗೆ ಸೆನ್ಸೇಷನಲ್ ಆದಂಥ ಸುದ್ದಿಗಳು ಬೇಕೇ ಹೊರತು ಒಂದು ಸಂತೃಪ್ತಿಯನ್ನು ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮವಾಗಲಿ ಅದನ್ನು ಅವರು ಹೈಲೈಟ್ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲ ಕಾರಣ ಯಾಕೆ ಅಂತ. ಆ ಜನಕ್ಕೆ ಬರೀ ಇದೆ, ನಮ್ಮ ಮಾಧ್ಯಮಗಳಿಗೆ ಎಚ್ಚರಗೊಳ್ಳಬೇಕು. ಮಾಧ್ಯಮಗಳನ್ನು ಕುರಿತು ನಾನು ಹೇಳೋದಾದರೆ ಅವರು ಈ ಕೆಲಸವನ್ನು ಮಾಡಿದರೆ ಈ ರಾಷ್ಟ್ರವನ್ನು ಉಳಿಸಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ನನಗೆ ಈ ಬರ್ತಕ್ಕಂಥ ಉದಾರೀಕರಣ ನನಗೆ ತುಂಬ ಹೆದರಿಕೆಯನ್ನು ಹುಟ್ಟಿಸಿದೆ, ಭಯವನ್ನು ಹುಟ್ಟಿಸಿದೆ. ಗ್ಲೋಬಲೈಜೇಷನ್ ಇದು ತುಂಬ ಕೆಟ್ಟದ್ದಾಗಿ ಪರಿಣಮಿಸಿದೆ ಸರ್. ಅದರ ಬಗ್ಗೆ ತಮ್ಮನ್ನು ಕೇಳಲೇಬೇಕು ಅಂತ ನನಗನ್ಸುತ್ತೆ. ಇಂಡಿಯಾದು ಒಂದು ಬಹಳ ಸುಸಂಸ್ಕೃತವಾದಂಥ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ, ಅದೇ ಮಾತನ್ನೇ ನಾನು ಉತ್ತರವಾಗಿ ತಮಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಈ ಗ್ಲೋಬಲೈಸೇಷನ್ ಹೆಸರಿನಲ್ಲಿ ಹೌದು ನಮ್ಮ ಒಳ್ಳೆಯದನ್ನೆಲ್ಲ ಹಾಳಾಗಿ ಹೋಗುತ್ತೆ, ಇದೆಲ್ಲ ಕೆಟ್ಟದ್ದನ್ನೆಲ್ಲ ಸಂಶಯವಾಗಿ ಕೆಟ್ಟದ್ದನ್ನೆಲ್ಲ. ಈಗ ಏನಾಗಿದೆ ಅಂತಂದ್ರೆ ಅಂಗಡಿಗಳಲ್ಲೂ ಬೀರ್ ಮಾರ್ಕ್, ಅದಂತೂ ನಾಚಿಕ್ಕೇಡು. ಆಮೇಲೆ ಆ ತಾಲಿಬಾನ್ ನಲ್ಲಿ ಬುದ್ಧ ವಿಗ್ರಹಗಳನ್ನ ನಾಶ ಮಾಡೋದಕ್ಕೆ ಅವರು ಪ್ರೇರಾದ್ರು. ಇಲ್ಲಿ ಮಸೀದಿಯನ್ನು ಉಳಿಸೋ ಜನ ಇದ್ದಾರೆ ಅಂದ್ರೆ ಏನು, ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಜನ ಇದ್ದಾರೆ, ಇಲ್ಲಿ ಇಲ್ಲ ಅಂತಂದ. ಇಲ್ಲ ಅಲ್ಲ, ಎಲ್ಲ ಮಸೀದಿಯನ್ನು ನಾಶ ಮಾಡ್ತಾರೆ, ದೇವಸ್ಥಾನಗಳನ್ನು ನಾಶ ಮಾಡುವಂತ ಒಂದು ಪ್ರಕ್ರಿಯೆ ಬೆಳಕೊಂಡಿದೆ. ಈ ಗ್ಲೋಬಲೈಸೇಷನ್ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಮೇಲೆ ಬಹಳ ತೀವ್ರವಾದಂತಹ ಪರಿಣಾಮ. ಯಾಕೆಂದ್ರೆ ನಾನು ಹೇಳ್ತೀನಿ ಅಂದ್ರೆ, ನಾನು ಹೇಳ ಮಾತಲ್ಲ, ಕಳೆದ ತಿಂಗಳು ಒಬ್ಬಾಕೆ ಜರ್ಮನಿಯಿಂದ ಒಬ್ಬಳು ಕೇಂದ್ರ ಅಕಾಡೆಮಿಗೆ ಬಂದಿದ್ದಕ್ಕೆ ಕ್ಯಾಥರಿನ್ ಅನ್ನುವಂಥ ಆಕೆ ಹೆಸರು. ಅವಳು ಬಹಳ ಭಯದಿಂದ ಚೀರಿಕೊಂಡು ಹೇಳೋದು ಈ ಮಾತನ್ನು, ಇಂಡಿಯಾದ ಸಂಸ್ಕೃತಿಯನ್ನು ನಾನು ಬೇರೆ ಭಾಷಾಂತರಗಳಿಂದ ಓದಿ ಇದು ಬಹಳ ಶ್ರೀಮಂತವಾದಂಥ ದೇಶ ಅಂತ ಹೇಳಿ ತಿಳ್ಕೊಂಡು ನಾನು ಬಂದೆ. ಆದರೆ ನನ್ನ ಪರಿಕಲ್ಪನೆಗಳು ಏನಿದ್ದಾವೆ, ಅವಳೇನಿದ್ದಂದ್ರು ಇಡೀ ಜಗತ್ತಿನೊಳಗೇನೆ ಹೆಣ್ಣು ಗಂಡನ್ನು ಇಲ್ಲದೆ ಬದುಕಿದ್ರೆ, ಗಂಡಿಲ್ದಲೆ ಹೆಣ್ಣು ಹೆಂಗೆ ಬದುಕ್ಬೋದು ಅನ್ನೋವಂಥದ್ದನ್ನು ಆಕೆ ಒಂದು ಕಾದಂಬರಿಯನ್ನು ಬರೆದಿದ್ದು. ಅದರ ಬಗ್ಗೆ ಹಿಂಟ್ಸ್ ಕೊಟ್ಟಾಗ ಈ ಥರದ ಉದಾಹರಣೆಗಳು ಎಲ್ಲಾದರೂ ಸಿಗ್ತವೆ ಅಂತ ಅಂದಾಗ ನಾನು ಇದ್ದು ನಿಂತ್ಕೊಂಡು ಅಕ್ಕಮಹಾದೇವಿ ಜಿಯಾರ್ ಅಂತ ಹೇಳಿ ಅದ್ರ ಬಗ್ಗೆ ರಾಮಚಂದ್ರ ಶರ್ಮರು ಭಾಳ ದೀರ್ಘವಾಗಿರ್ತಕ್ಕಂಥದ್ದು ಕೊಟ್ಟಾಗ ಅವಳು ಸ್ಟನ್ನಾಗಿ ಕೂತ್ಕೋಬಿಟ್ಟು, ನಾನು ಕ್ಯಾಥರಿನ್
ಅನ್ನೋಂಥದ್ದು ನಾನೇ ನನಗೆ ಬಹಳ ದೊಡ್ಡ. ನನಗೆ ಇದರ ಹಿನ್ನೆಲೆಯಲ್ಲಿ ಒಂದು ಅನುಭವ ಹೇಳೋದಾದರೆ, ಇಟಾಲಿಯ ದೇಶದಿಂದ, ಯಾವುದಕ್ಕೆ ನಾವು ಇಟಲಿ ಅಂತ ಕರಿತಿರೋ ಅದು ಮೂಲಭೂತವಾಗಿ ಇಟಾಲಿಯನ್ ಭಾಷೆಯಲ್ಲಿ ಇಟಾಲಿಯ ಆ ದೇಶವನ್ನು ಕರೆಯೋದು. ಅಲ್ಲಿಂದ ಒಬ್ಬಳು ರೋಮ್ ನಗರದಿಂದ ಸಮೀಪದ ಒಂದು ಜಿಲ್ಲಾ ಸ್ಥಳ ಅದು ಟೊರಿನೋ ಅಂತ. ಈಗ ನಮ್ಮ ಇವಳೇನಿದ್ದಾಳಲ್ಲ ರಾಜೀವ್ ಗಾಂಧಿ ಹೆಂಡತಿ ಸೋನಿಯಾ ಗಾಂಧಿ ಊರು ಅದು. ಅಲ್ಲಿಂದ ಆಕೆ ಬಂದು ನಮ್ಮ ಮನೆಯಲ್ಲಿ ವೀರಶೈವದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಬಂದು ಇಲ್ಲಿ ಕೆಲವು ದಿವಸ ಆಯಿತು. ಕಾಶಿಯಲ್ಲಿ ಬಂದು ಆಕೆ ಸಂಸ್ಕೃತವನ್ನು ಅಧ್ಯಯನ ಮಾಡಿ ಮೈಸೂರಲ್ಲಿ ಬಂದು ಅಲ್ಲಿ ಕೇಂದ್ರ ಸರ್ಕಾರದ ಒಂದು ಭಾಷೆಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಅಲ್ಲಿದ್ದು ಕನ್ನಡ ಕಲಿತು ಆಮೇಲೆ ಇಲ್ಲಿ ನನ್ನಲ್ಲಿ ಬಂದು ಇಲ್ಲಿದ್ದು ನಮ್ಮ ಧಾರ್ಮಿಕ ಎಲ್ಲ ಕ್ರಿಯೆಗಳನ್ನು ಕಲಿತು. ಆಮೇಲೆ ಆಕೆ ರಂಭಾಪುರಿ ಪೀಠಕ್ಕೆ ರೇಣುಕ ಜಯಂತಿ ದಿವಸ ಬಂದು ಅಲ್ಲಿ ಹಾಕಿ ಇಷ್ಟಲಿಂಗ ಭಸ್ಮ ರುದ್ರಾಕ್ಷಿ ಇವುಗಳನ್ನು ಕುರಿತು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ಲು ಆ ಹುಡುಗಿ. ಅಷ್ಟಾವರಣದ ಬಗ್ಗೆ ಎಲ್ಲ ಏನು ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಸಂಸ್ಕೃತಿಯನ್ನು ನೀವು ಇವತ್ತು ಕಳ್ಕೋತಾ ಇದ್ರಲ್ಲ, ನನಗೆ ನೋವು ಆಗ್ತಾ ಇದೆ, ಅಯ್ಯೋ ನಿಮಗಾಗೋದಿಲ್ವೇ. ಅವಳ ಹೆಸರು ಸಿಸ್ತಿಯಾನ ಅಂತ. ಆಕೆಗೆ ನಾವು ಗೌರಿ ಅಂತ ಹೆಸರಿಟ್ಟು ಅವಳು ಭಸ್ಮ ಧರಿಸ್ಕೊಂಡು ಕುಂಕುಮ ಹಚ್ಕೊಂಡು ಸೀರೆ ಉಟ್ಕೊಂಡು ಬಂದರೆ ನಮ್ಮ ಹೆಣ್ಮಕ್ಕಳೆಲ್ಲ ಲಜ್ಜೆ ಪಡಬೇಕು. ಅವರು ಇದನ್ನು ಬಯಸ್ತಾ ಇದ್ರು ಈ ದೇಶದಿಂದ. ಇನ್ನು ಮೇಲೆ ಈ ಜಾಗತೀಕರಣದಿಂದಾಗಿ, ಉದಾರೀಕರಣದಿಂದಾಗಿ ಪಾಶ್ಚಾತ್ಯ ದೇಶ ಯಾವುದಕ್ಕಾಗಿ ನಮಗೆ ಗೌರವ ನೀಡ್ತಾ ಇದ್ರೋ ಈ ಭಾರತ ದೇಶಕ್ಕೆ, ಇನ್ನು ಮೇಲೆ ಅದು ಕಳೆದು ಹೋಗುತ್ತೆ. ನಾವು ಅದನ್ನೇ ಕಳ್ಕೊಂಡ ಮೇಲೆ ಇನ್ನೇನು ಈ ದೇಶದ ದಾರಿದ್ರ್ಯವನ್ನು ಕುರಿತು ಅವರು ಸಂತೋಷ ಪಡ್ತಾ ಇರಲಿಲ್ಲ. ಆರ್ಥಿಕವಾಗಿ ಇಷ್ಟು ದರಿದ್ರವಾದ ದೇಶದಲ್ಲಿ ಇಷ್ಟು ದೊಡ್ಡ ಸಂಸ್ಕೃತಿ ಇದೆಯಲ್ಲ ಅಂತ ಜನ ಗೌರವದಿಂದ ನಮ್ಮ ದೇಶದ ಕಡೆ ನೋಡ್ತಾ ಇದ್ರು. ಆದರೆ ನಾನು ನಿರಾಶವಾದಿಯಾಗಿಲ್ಲ. ಒಬ್ಬ ಕವಿಯಾಗಿ, ಒಬ್ಬ ತಾತ್ವಿಕ ಬದುಕನ್ನು ನಾನು ಬದುಕ್ತಾ ಇರೋದ್ರಿಂದ ನಾನು ನಿರಾಶವಾದಿಯಾಗಿಲ್ಲ. ಈ ದೇಶಕ್ಕೆ, ಈ ಭರತಖಂಡಕ್ಕೆ ಭವ್ಯವಾದ ಭವಿಷ್ಯ ಇದ್ದೇ ಇದೆ. ಸ್ವಾಮಿ ವಿವೇಕಾನಂದರು ಆ ಕಾಲದಲ್ಲೂ ಕೂಡ ಹೇಳಿದರು, ಅಂಥ ಒಂದು ಕಾಲ ಬರುತ್ತೆ. ಬಹುಶಃ ಇದು ಚಕ್ರ, ಇದು ಈ ಸೈಕಲ್ ಇಸಿ ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ ಚಕ್ರ ಪಂಕ್ತಿ. ಭಗವಾನ್ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಇದೇ ಮಾತನ್ನು ಹೇಳ್ತಾನೆ, ಈ ಲೋಕ ಪರಿವರ್ತನಶೀಲವಾಗಿದೆ, ಇದ್ರ ಬಗ್ಗೆ ನೀನು ದುಃಖ ಪಡಬೇಕಾಗಿಲ್ಲ. ಆದ್ರಿಂದ ಆ ಒಳ್ಳೆಯ ದಿನಕ್ಕಾಗಿ ನಾನು ಅಂತಹ ಹೊಸ ಸೂರ್ಯನ ಹೊಸ ಕಿರಣದ ದರ್ಶನಕ್ಕಾಗಿ ನಾನು ಕಾಯ್ತಾ ಇರ್ತೀನಿ ಎಂಬ ಮಾತನ್ನ ತಮಗೆಲ್ಲ ಹೇಳಬೇಕು ಸರ್. ಒಂದು ಗಜಲನ್ನು ತಾವು ವಾಚನ ಮಾಡಬೇಕು ಸರ್, ತಾವೇ ನಿರ್ಮಾಣ ಮಾಡುವಂತ ಒಂದು. ಅದು ನಾನು ತಾಯಿಯನ್ನು ಕುರಿತು ಸ್ವಲ್ಪ ದೀರ್ಘವಾಗುತ್ತೆ, ಅದೊಂದು ಕಾವ್ಯ ಇದೆ ಹೇಳಿ ಸರ್, ಅದನ್ನ ಸ್ವಲ್ಪ ಬಂದ್ ಮಾಡಿ. ಈಗ ತಮ್ಮ ಅಪೇಕ್ಷೆ ಮೇರೆಗೆ ಒಂದು ಉರ್ದು ಕವಿತೆಯನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದರ ಶೀರ್ಷಿಕೆ ಮಾ ಅಂತ. ಇದನ್ನು ನಾನು ಮುಷಾಯರದಲ್ಲಿ ಓದಿದಾಗ, ನಮ್ಮ ಕಾಲದ ಸಮಕಾಲೀನ ಉರ್ದು ಸಾಹಿತ್ಯದಲ್ಲಿ ಮೇರು ಪರ್ವತದ ಹಾಗೆ ಇದ್ದರು. ಅವರ ಹೆಸರು ಪ್ರೊಫೆಸರ್ ರಘುಪತಿ ಸಹಾಯ್ ಫಿರಾಹ್ ಅಂತ. ಆತ ಈ ಕವಿತೆಯನ್ನು ಕೇಳಿದ ನಂತರ, ಉರ್ದು ಭಾಷೆಯಲ್ಲಿ ಇಷ್ಟು ತಾತ್ವಿಕವಾದ ಮಾತೃತ್ವದ ಹಿರಿಮೆಯನ್ನು ಸಾರ್ತಕ್ಕಂಥ ಕವಿತೆಯನ್ನು ತಂದಿದ್ದು ನನಗೆ ತುಂಬ ಸಂತೋಷವನ್ನು ನೀಡಿದೆ ಎಂಬ ಮಾತನ್ನು ಹೇಳಿದರು. ಆಜ್ ಮೈನೆ ಫಿರ್ ಜನಮ್ ಲಿಯಾಮಾ, ಆಜ್ ಮೈನೆ ಫಿರ್ ಜನಮ್ ಲಿಯಾಮಾ, ತೇರೆ ಪ್ಯಾರ್ ಭರೆ ಆಗೋಶ್ ಮೇ, ಜಿಂದಗಿ ಮೇ ಮೈನೆ ಓಹ್ ಚೀಜ್ ಪಾಯಿ ಹೈ, ಔರ್ ಕಿಸಿ ಕೆ ಕಿಸ್ಮತ್ ಮೇ ವೋ ಖ್ವಾಬ್ ಭಿ ನಹಿ ಹೋ ಸಕ್ತಾ, ಯಹ ಜಿಂದಗಿ ಇತನಾ ಸುಕೂನ್ ದೇ ಸಕ್ತಿ ಹೈ, ಇಸ್ಸೆ ಪಹಲೆ ನಾ ಮಾಲೂಮ್ ಥಾ ಮುಜೆ, ಏ ಕೈಸಿ ಅಜೀಬ್ ಗೋಧ್ ಹೈ ಮಾ, ಏ ಕೈಸಿ ಅಜೀಬ್ ಗೋಧ್ ಹೈ ಮಾ, ಇಸ್ಕಾ ಕರಿಷ್ಮಾ ಮೈ ಕ್ಯಾ, ಬ್ರಹ್ಮ ವಿಷ್ಣು ಶೂ ಭಿ ನಹಿ ಜಾನ್ತೆ, ಶೂ ಭಿ ನಹಿ ಜಾನ್ತೆ, ಪಹಚಾನ್ ಅಪನಿ ಅಪನಿ, ಸಮಜ್ ಅಪನಿ ಅಪನಿ, ಆಜ್ ಮೈನೆ ಫಿರ್ ಜನಮ್ ಲಿಯಾಮ, ತೇರೆ ಪ್ಯಾರ್ ಭರೆ ಆಗೋಶ್ ಮೇ. ಜಿಂದಗಿ ಕೆ ನಯೆ ಮೂಡ್ ಪರ್ ಚಲನೆ ಲಾಯಕ್ ಬನಾ, ಜಿಂದಗಿ ಭರ್ ಮೇರೆ ಹಿ ರಹೆ ರಹೆಗಿ ನಾಮ, ಜಬ್ ಕಭಿ ಮೈ ಸೋಚ್ತಾ ಹೂ, ಜಬ್ ಕಭಿ ಮೈ ಸೋಚ್ತಾ ಹೂ, ಅಪನೆ ಕು ಸಮಜ್ತಾ ಹೂ, ಬಡಾ ಹಿ ಖುಷ್ ಕಿಸ್ಮತ್, ಕುದರತ್ ಕಿ ಹರ್ ಶೈ ಮೇ ಮೈ ತುಜೆ ಹಿ ಪಾತಾ ಹೂ ಮಾ, ಸಮುಂದರ್ ಕಿ ಲಹರೋ ಮೇ ಝೂಮ್ತಿ ಹವಾಓ ಮೇ, ಗಾನೆ ವಾಲೆ ಕೋಯಿಲ್ ಕೆ ಕಂಠ ಮೇ, ಬಹರಹಾಲ್ ಹರ್ ತರಫ್ ಮೈನೆ ತುಜೆ ಹಿ ಪಾಯಾ ಹೈ ಮಾ, ಮೇರೆ ಮನ್ ಮೇ ಮೇರೆ ದಿಲೋ ಜಿಗರ್ ಮೇ ಮೇರಿ ಆಂಖೋ ಮೇ ತೂ ಸಿರ್ಫ್ ತೂ ಹೈ ಮಾ, ಮೇರಿ ರಗ್ ರಗ್ ಮೇ ಬಹತೆ ಖೂನ್ ಮೇ ಭಿ ತೂ ಸಿರ್ಫ್ ತೂ ಹೈ ಮಾ,
ಸಿರ್ಫ್ ತೂ ಹೈ ತೇರೆ ಬಗೈರ್ ಮೇರೆ ಹಸ್ತಿ ನಹಿ ಕೋಯಿ ತೂ ಹೈ ತೋ ಮೈ ಹೂ ಮಾ ಮೈ ಹೂ ಯೇ ಪ್ಯಾರ್ ನ ಮಿಟನೆ ವಾಲಿ ಭೂಖ ಅಗರ್ ವೋ ಮಿಟ ಜಾತಿ ತೋ ಯೇ ಜಿಂದಗಿ ಕಿತನಿ ಬರ್ಬಸ್ ಹೋ ಜಾತಿ ಥಿ ಮಾ ಕಿತನಿ ಬರ್ಬಸ್ ಹೋ ಜಾತಿ ಥಿ ಆಜ್ ಮೇರೆ ಸಾಮನೆ ಇಸ್ಕಾ ಭೇದ ಖುಲ್ಲಾ ಹೈ ಮಾ ಕಿ ಮೇರಿ ದೇಖನೆ ವಾಲೆ ಆಂಖೆ ಭೀ ತೂ ಹೀ ಹೈ ಹಾ ಮಾ ಸಿರ್ಫ್ ತೂ ಹೈ ಮಾ ಆಜ್ ಮೈನೆ ಫಿರ್ ಜನಮ ಲಿಯಾ ಹೈ ತೇರಿ ಪ್ಯಾರ್ ಭರಿ ಆಗೋಶ್ ಮೈ ತೇರೆ ಇನ್ ಅನ್ಗಿನತ್ ರೂಪೋ ಕೆ ಸಾಮನೆ ಅಪ್ನೆ ಆಪ್ ಕು ಭೂಲ್ ಚುಕಾ ಹೂ ಮಾ ಭೂಲ್ ಚುಕಾ ಹೂ ಮೈ ಅಬ್ ಮೈ ನೈ ರಹಾ ಅಬ್ ಸಿರ್ಫ್ ತೂ ಹೈ ಸಿರ್ಫ್ ತೂ ಮಾ ಸಿರ್ಫ್ ತೂ ಹೈ ತೂ ಭಾಗ್ಯವಿ ಮೇರೆ ಲಿಯೆ ತೂ ಸಬ್ ಕುಛ್ ಹೈ ಮಾ ತೂ ಸಬ್ ಕುಛ್ ಹೈ ಸರ್ ಪತ್ರಾಗಾರ ಇಲಾಖೆಯ ಕೋರಿಕೆಯ ಮೇಲೆ ತಾವು ಅಮೂಲ್ಯವಾಗಿರ್ತಕ್ಕಂಥ ಧ್ವನಿ ಇತಿಹಾಸಗಳನ್ನ ನಾವು ಧ್ವನಿಮುದ್ರಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ತಮಗೆ ಕೃತಜ್ಞತೆಗಳು ಸರ್. ನನಗೂ ಕೂಡ ಅಷ್ಟೇ. ತಾವು ಆ ಬೆಂಗಳೂರಿನಿಂದ ಇಲ್ಲಿವರೆಗೂ ಬಂದು ಒಬ್ಬ ಕವಿಯನ್ನು ಅರಿಸಿಕೊಂಡು ಬಂದು ತಾವು ನೀಡಿದಂಥ ಈ ಗೌರವವನ್ನು ನಾನು ಅತ್ಯಂತ ನಮ್ರತೆಯಿಂದ ಸ್ವೀಕಾರ ಮಾಡಿದ್ದೇನೆ. ತಮ್ಮ ಇಲಾಖೆಗೂ ತಮಗೂ ತಮ್ಮ ಸಿಬ್ಬಂದಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.